ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಿಂಬಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು, ಮನೋರೂಪಿಯಾದ ಶಿಷ್ಯನಿಗೆ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ವಿವೇಕ ಚೂಡಾವಣೆಯನ್ನು ಆಧರಿಸಿ ವಿಜ್ಞಾನಮಯ ಕೋಶವನ್ನು ಮಾಡ್ತಾಯಿದ್ದೆ. ಪಂಚಕೋಶಗಳಲ್ಲಿ ನಾಲ್ಕನೆಯದಾದ ವಿಜ್ಞಾನಮಯ ಕೋಶವನ್ನು ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಸ್ವಲ್ಪ ಶಿಷ್ಯನ ಪ್ರಶ್ನೆ ಬಂದದ್ದರಿಂದ ಆ ಪ್ರಶ್ನೆಯನ್ನು ಅವರಿಗೆ ಪರಿಪೂರ್ಣವಾಗಿ ನಿಸ್ಸಂಶಯವಾಗಿ ಮಾಡಿ ತದನಂತರ ಇವತ್ತು ವಿಜ್ಞಾನಮಯ ಕೋಶವನ್ನು ಅವರು ಉಪಸಂಹಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಗುರುಗಳು ಹೇಳ್ತಾರೆ ನೋಡೋದಕ್ಕೆ ನಾವು ಕೂಡ ಅಲ್ಲಿಗೆ ಈಗ ಹೋಗೋಣ. ಮುಂದುವರೆದು ನಾವು ಏನು ವಿಜ್ಞಾನಮಯ ಕೋಶ ಅಂದರೆ ಅದನ್ನೇ ಆತ್ಮ ಅಂತ ಅನ್ಕೊಂಬಿಟ್ಟಿದ್ವಲ್ಲ, ಅದೇ ಸರ್ವಸ್ವ ಅನ್ಕೊಂಬಿಟ್ಟಿದ್ವಲ್ಲ, ಅದಲ್ಲ ಅಂತ ಇವತ್ತು ನಿಶ್ಚಯವಾಗಿ ನಾವು ನಿಶ್ಚಯಪೂರ್ವಕವಾಗಿ ನಾವು ಒಂದು ತೀರ್ಮಾನವನ್ನು ತಗೋಬೇಕು. ಅದ ಕಾರಣದಿಂದ ಇವತ್ತು ವಿಜ್ಞಾನಮಯ ಕೋಶದ ಉಪಸಂಹಾರ, ವಿಜ್ಞಾನಮಯ ಕೋಶ ಇಲ್ಲಿ ಮುಗಿಯುತ್ತೆ ಇವತ್ತಿಗೆ. ಹಾಂ, ಮುಗಿಯುತ್ತೆ ತಾನೆ, ಮುಗಿಬೇಕು. ಏನ್ ಹೇಳ್ತಾರೆ ಗುರುಗಳು ಮುಂದಕ್ಕೆ ಕೇಳ. ಈಗ ಇಲ್ಲಿಯವರೆಗೆ ಹಿಂದೆ ಎಲ್ಲ ಶಿಷ್ಯನಿಗೆ ಏನೇನು ಜ್ಞಾನ ಉಂಟಾಗಿ ಇದು ಬಂಧನ, ಇದು ಬಿಡುಗಡೆಯೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿತ್ತೋ ಅದನ್ನು ಮಿಥ್ಯಾಜ್ಞಾನ ಅಂತ ಕರೆದಿದ್ರು. ಗೊತ್ತಾನೆ, ಮಿಥ್ಯಾಜ್ಞಾನ ಅಂದರೆ ಸತ್ಯವಲ್ಲದ್ದನ್ನು ಸತ್ಯ ಅಂದ್ಕೊಳ್ಳೋದು, ನಿತ್ಯವಲ್ಲದ್ದನ್ನು ನಿತ್ಯ ಅಂದ್ಕೊಳ್ಳೋದು, ಅನಾತ್ಮವಾದದ್ದನ್ನು ಆತ್ಮ ಅಂದ್ಕೊಳ್ಳೋದು. ಅಂದರೆ ಆದ್ದರಿಂದ ನಾವು ಇನ್ನೊಂದಾಗಿ ತಿಳಿದುಕೊಂಡಿರುವುದು ಮಿಥ್ಯಾಜ್ಞಾನವಾಗಿರುವುದರಿಂದ, ಆ ಮಿಥ್ಯಾಜ್ಞಾನವು ಅಂತಃಕರಣದಲ್ಲಿ ಉಂಟಾಗಿರುವುದರಿಂದ ಅದು ವೃತ್ತಿ. ಸೊ ವೃತ್ತಿ ಇವಾಗ ಏನಾಗಬೇಕು, ನಿವೃತ್ತಿ ಆಗಬೇಕು. ಅಂದರೆ ಆ ಭಾವ ಏನು ತಳೆದಿದ್ದೇವೆ ನಾವು, ಮಿಥ್ಯಾಭಾವ ಏನಿದೆ ಅದು ಹೋಗಬೇಕು. ಆವಾಗ ಬರೀ ನಿವೃತ್ತಿ ಆದರೆ ಇನ್ನೊಮ್ಮೆ ಅದು ನಮಗೆ ಬಂಧಿಸುವಂತಹ ಬಾಧಿಸುವಂತಹ ಸಂಭವ ಇರುತ್ತದೆ. ಆದರೆ ಅದೇನಾಗಬೇಕು ಇವಾಗ, ವಿನಿವೃತ್ತಿ ವಿಶೇಷವಾಗಿ ತಿರುಗಿ ಬಾರದಂತೆ, ಅಂದರೆ ವಿವೇಕಯುಕ್ತವಾದ ನಿವೃತ್ತಿ. ಸೊ ವೃತ್ತಿ ಅನ್ನೋದೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ವೃತ್ತಿ ಅನ್ನೋ ಪದ ಏನು, ಅಂತಃಕರಣಕ್ಕೆ, ಮನೋವೃತ್ತಿ, ಬುದ್ಧಿವೃತ್ತಿ, ಚಿತ್ತವೃತ್ತಿ, ಅಹಂಕಾರವನ್ನು, ಈ ವೃತ್ತಿಯು ನಿವೃತ್ತಿ ಆಗಬೇಕು. ಏನು ನಿವೃತ್ತಿ ಆಗೋದು ಅಂದ್ರೆ ಏನರ್ಥ, ಈ ವೃತ್ತಿಯಲ್ಲಿರ್ತಕ್ಕಂಥ ಏನೇನು ಭೇದಗಳಿದೆ ಅದೆಲ್ಲವೂ ಕೂಡ ಹೋಗಬೇಕಾದ್ರೆ ನಮಗೊಂದು ಸರಿಯಾದ ಜ್ಞಾನ ಬೇಕು. ಆ ಸರಿಯಾದ ಜ್ಞಾನ ಬೇಕಾದ್ರೆ ನಮ್ಗೇನಾಗಬೇಕು, ಅದು ವಿಶೇಷವಾಗಿರಬೇಕು. ಅದರಿಂದ ಇಲ್ಲಿ ವಿನಿವೃತ್ತಿ ಅಂತ ಹೇಳಿದ್ದಾರೆ. ಅಂದರೆ ಉಪಾಧಿಯ ಕಾರಣದಿಂದ, ಏನು ಉಪಾಧಿಯ ಜೊತೆಯಿಂದ ಆತ್ಮನು ಜೀವ ನೆನೆಸಿಕೊಂಡಂತೆ ಭಾಸವಾಗುತ್ತದೆ ಮಿಥ್ಯಾಜ್ಞಾನದಿಂದ. ಅದು ನಿವೃತ್ತಿಯಾಗಬೇಕಾದದ್ದು ಸಮ್ಯಕ್ ಜ್ಞಾನದಿಂದ. ಈಗ ವಾಕ್ಯವನ್ನು ನೋಡಿ ಹೇಗಿದೆ, ವಿನಿವೃತ್ತಿ ಭವೇತ್ ತಸ್ಯ ಸಮ್ಯಕ್ ಜ್ಞಾನೇನ ನ ಅನ್ಯಥಾ. ನೋಡಿ, ಬೇರೆ ಮಾರ್ಗವೇ ಇಲ್ಲ, ನ ಅನ್ಯಥಾ, ಸಮ್ಯಕ್ ಜ್ಞಾನದಿಂದಲೇ ಈ ಮಿಥ್ಯಾಜ್ಞಾನವು ಹೋಗತಕ್ಕದ್ದು. ನ ಅನ್ಯಥಾ, ಬೇರೆಯಾಗಿರತಕ್ಕಂಥ ಇನ್ನೊಂದು ಮಾರ್ಗ ಇವಳು ತಿಳುವೇ ಇಲ್ಲ. ಅದರಿಂದ ನಾವೇನ್ ಮಾಡಬೇಕು, ವಿಚಾರದಿಂದಲೇ ಇದು ತೆಗೆದುಹಾಕಬೇಕು, ಹೌದಲ್ವಾ? ಯಾಕೆಂದ್ರೆ ಯಾವ ವಿಚಾರದಿಂದ, ಅಂದ್ರೆ ಸರಿಯಾಗಿ ಮಾಡದ ವಿಚಾರದಿಂದ ನಮಗೆ ಈ ಮಿಥ್ಯಾಜ್ಞಾನ ಒಳಗಡೆ ಉತ್ಪತ್ತಿಯಾಗಿದೆಯೋ ವೃತ್ತಿಯಲ್ಲಿ ಬುದ್ಧಿಯಲ್ಲಿ, ಅದು ವಿಚಾರದಿಂದಲೇ ತೊಲಗಬೇಕು. ಆದ್ರಿಂದ ಹಾಗಾಗಿ ಇದೆಲ್ಲ ಕೆಲಸ ಎಲ್ಲಾಗಬೇಕು, ಹೊರಗಡೆನೋ ಒಳಗಡೆನೋ ನಮ್ಮಲ್ಲೇ ಆಗಬೇಕು. ಆದ್ದರಿಂದ ಇದು ನ ಅನ್ಯಥಾ, ಬೇರೆ ಮಾರ್ಗವಿಲ್ಲ. ಕಂಬ ಯಾರು ಹಿಡ್ಕೊಂಡಿದ್ದಾರೋ ಅವರೇ ಕಂಬನ ಬಿಡಬೇಕು. ಯಾರು ಬಲವಂತ ಬಿಡಿಸೋ ಹಾಗಿಲ್ಲ, ಬಿಡಪ್ಪ ಅಂತ ಹೇಳ್ಬೋದು, ಹೌದಾ? ಹೇಳಿದ್ರೆ ಕೇಳುತ್ತಾ ಇಲ್ಲ,
ಕಟ್ಟಿಕೊಂಡ ಗಂಡ, ಕಟ್ಟಿಕೊಂಡ ಹೆಂಡತಿ, ಹೆತ್ತ ಮಕ್ಕಳೇ ನಮ್ಮ ಮಾತು ಕೇಳಲ್ಲ, ಇನ್ನು ಸಂಬಂಧವೇ ಇಲ್ಲೇನು ಅಂತ ಇರತಕ್ಕಂಥ ನಿಮ್ಮ ಬುದ್ಧಿ ನಿಮ್ಮ ಮಾತು ಕೇಳುತ್ತೆ? ಕೇಳಬೇಕು. ಯಾವಾಗ ಅದು ಕೇಳುತ್ತೆ? ನೀವು ಬುದ್ಧಿಯ ಒಡೆಯರಾದಾಗ ಕೇಳುತ್ತೆ. ಅದಲ್ವ ಅಂದರೆ ಅರ್ಥ, ಈ ಈ ವಿನಿವೃತ್ತಿ ಮತ್ತೆ ಹಿಂದಿರುಗಿ ಬಾರದಂಥ ವಿವೇಕಯುಕ್ತವಾದ ವೃತ್ತಿ ನಿವೃತ್ತಿ ಏನಿದೆ ಅದು ನಿಜವಾಗಲು ಆ ನಿವೃತ್ತಿ ಆಗಬೇಕಾದದ್ದು ಸಮ್ಯಕ್ ಜ್ಞಾನದಿಂದ. ಅದಲ್ವ ಸಮ್ಯಕ್ ಜ್ಞಾನ ಅಂದರೆ ಏನು? ಸರಿಯಾದ ಜ್ಞಾನ ಅಂದರೆ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರತಕ್ಕಂಥ ಯಾವ ಅಜ್ಞಾನ ಉಂಟಾಗಿದೆಯೋ, ಯಾವುದು ಬಂಧನ ಉಂಟಾಗಿದೆಯೋ, ಅದು ನಮಗೆ ಸರಿಯಾದ ತಿಳುವಳಿಕೆಯಿಂದ ತಪ್ಪು ತಿಳುವಳಿಕೆ ಹೋಗಬೇಕು ಅಲ್ವಾ? ಸರಿ ತಿಳುವಳಿಕೆ ಅದೇನೆ ನೋಡಿ, ತಪ್ಪು ತಿಳುವಳಿಕೆ ಸರಿ ತಿಳುವಳಿಕೆ. ಸರಿಯಿಂದ ತಪ್ಪು ಹೋಗಿಬಿಟ್ಟರೆ ಏನು ಉಳಿದಿರುತ್ತದೋ ಅದು ತಿಳಿವಳಿಕೆ, ತಿಳಿಯಾಗಿರುವ ಒಳಿಕೆ. ನಾವು ಮಾಡಬೇಕಾದ್ದೇನು ಇಲ್ಲ, ನೀವು ಆಗಲೇ ಆತ್ಮಸ್ವರೂಪರು, ಅರ್ಥ ಆಯ್ತೇನೋ, ಬೇರೆ ಇನ್ನೊಂದೇನೋ ಬರುತ್ತೆ ಅಂತ ಭಾವಿಸಬಾರದು. ನಾವು ಆಗಲೇ ಏನಾಗಿದ್ದೇವೋ ಅದನ್ನು ನಾವು ಇನ್ನೊಂದೆಂದು ಭಾವಿಸಿದ್ದೇವೆ. ಈಗ ಇನ್ನೊಂದೆಂದು ಅನ್ಯತಾಗ್ರಹಣ ಏನಿದೆ ಅದು ನಮಗೆ ಈಗ ನಿವಾರಣೆ ಆಗಬೇಕು. ಹೌದಲ್ವಾ? ಯಾವುದರಿಂದ? ಸರಿಯಾದ ಗ್ರಹಣದಿಂದ. ಅರ್ಥ ಆಯ್ತಲ್ಲ? ಏನೋ ಗುರುಗಳು ಹೇಳ್ಬಿಟ್ರು ಆಮೇಲೆ ಆತ್ಮ ಬಂದ್ಬಿಡುತ್ತೆ ದುಂಡಂತ ಎಲ್ಲಿಂದನೋ ಆ ಥರ ಎಲ್ಲ ಏನಿಲ್ಲ. ನೀವು ಅದೇ ಆಗಿ ಮನುಷ್ಯರಾದಾಗಲೇ ಅದು ಜ್ಞಾನ ಎಲ್ಲ ಪ್ರಾಣಿಗಳಲ್ಲೂ ಇದೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಗೊತ್ತಾಗಬೇಕು. ಆದರೆ ಗೊತ್ತಾಗಿಲ್ಲದೇ ಇರುವ ಕಾರಣದಿಂದ ಇವನು ತನ್ನನ್ನು ತಾನು ಏನೇನೋ ತಂದ್ಕೋತಾ ಇದ್ದಾನೆ, ಯಾವ್ಯಾವುದು ತಂದೋ ತಂದು ತಂದ್ಕೋತಾ ಇದ್ದಾನೆ. ಸೊ ಈ ಅಹಂತೆ ಮಮತೆಗಳ ಕಾರಣದಿಂದ ಉಂಟಾಗಿರತಕ್ಕಂಥ ಮಿಥ್ಯಾಜ್ಞಾನದಿಂದ ಉಂಟಾಗಿರುವ ಅಜ್ಞಾನದಿಂದ ಉಂಟಾಗಿರುವ ವೃತ್ತಿಭೇದವೇ ಸಂಸಾರ ಬಂಧನ. ಸಂಸಾರ ಬಂಧನ ನಿಜವಾಗಲೂ ಇಲ್ಲದೆ ಇರೋದು ಬಂಧನ. ಇದಕ್ಕೆ ಹಾವು ಮತ್ತು ಹಗ್ಗದ ಉದಾಹರಣೆಯನ್ನು ಕೊಟ್ಟಿದ್ದಾಗಿದೆ. ನೀವೆಲ್ಲ ಚೆನ್ನಾಗಿ ಆಗಲೇ ಜ್ಞಾಪಕ ಇಟ್ಕೊಂಡು ಮರೆತು ಎಲ್ಲ ಆಗಿದೆ. ಯಾಕೆಂದರೆ ಸಂಸಾರ ಅನ್ನೋದು ಹಾಕ್ತಾರೆ ಸುಮಾರು ಜನ, ಹಾಗೆ ಹೇಳೋದು ಇಲ್ಲೆಲ್ಲ ಕೇಳುವಾಗೆಲ್ಲ ಫೈನಾಗಿರುತ್ತೆ, ಆಚೆ ಹೋದರೆ ಅಕಸ್ಮಾತ್ ಏನಾದ್ರು ಹೋದಾಗ ನಮ್ಮ ಚಪ್ಪಲಿ ನಮಗೆ ಕಾಣದೇ ಇದ್ರೆ ಅಲ್ಲಿಂದಲೇ ಬಂಧನ ಶುರು ಅಲ್ವಾ? ಅದರಿಂದ ನಮ್ಮ ಬುದ್ಧಿ ಇದೆಯಲ್ಲ, ಈ ಬುದ್ಧಿ ಅನ್ನೋದು ಯಾವಾಗಲೂ ಕೂಡ ಸಂಶಯಾತ್ಮಕವಾಗೇ ಇರುತ್ತೆ, ನಿಶ್ಚಯಾತ್ಮಕವೂ ಆಗಿರೋದಿಲ್ಲ. ಅದ ಕಾರಣದಿಂದ ಈ ಭೇದ ಎಲ್ಲ ಉಂಟಾಗಿರುತ್ತೆ ಅಂತ ಅರ್ಥ. ಹಾಗಾದರೆ ಈ ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ, ಸರಿಯಾದ ಜ್ಞಾನ, ಸರಿಯಾದ ಜ್ಞಾನ ಅಂತ ಏನಿದೆಯೋ ಪದವನ್ನು ಬಳಸಿದೆಯೋ ವೇದಾಂತದಲ್ಲಿ, ಅದಕ್ಕೆ ಯಾವುದಪ್ಪ ಪ್ರಮಾಣ? ಎರಡನೇ ಲೈನು ಬ್ರಹ್ಮಾತ್ಮೈಕತ್ವ ವಿಜ್ಞಾನ ಸಮ್ಯಕ್ ಜ್ಞಾನ ಶ್ರುತೇರ್ ಮತಂ. ನೋಡಿ, ಬ್ರಹ್ಮವು ಆತ್ಮವು ಏಕ ಎಂಬತಕ್ಕಂಥ ಜ್ಞಾನ ಅಂತ ಬರ್ದಿಲ್ಲ, ವಿಜ್ಞಾನ ಅನ್ನೋ ಪದವನ್ನು ಬಳಸಿದ್ದಾರೆ. ಆತ್ಮವು ಬ್ರಹ್ಮವು ಏಕ ಎಂಬ ಅನುಭವ. ವಿಜ್ಞಾನ ಅಂದ್ರೆ ಅನುಭವ, ಬರೀ ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಪುಸ್ತಕದಿಂದ ಬಂದಿರೋದು. ಹಾಗಾದ್ರೆ ಈ ಬ್ರಹ್ಮ ಅನ್ನತಕ್ಕಂಥದ್ದು, ಪರಬ್ರಹ್ಮ ಅನ್ನುವುದು ಈ ಆತ್ಮವೇ. ಈ ಆತ್ಮವೇ ಎಲ್ಲರಲ್ಲೂ ಇರತಕ್ಕಂಥ ಆತ್ಮ ಎಂಬತಕ್ಕಂಥ ಪರಿಪೂರ್ಣವಾದ ಭಾವವೇ ಬ್ರಹ್ಮಭಾವ. ನನ್ನಲ್ಲಿ ಯಾವ ಚೈತನ್ಯ ಇದೆಯೋ, ಎಲ್ಲ ಜೀವಂತವಾಗಿರೋ ಎಲ್ಲ ಪ್ರಾಣಿಗಳಲ್ಲಿರೋದು ಅದೇ ಚೈತನ್ಯ, ಬೇರೆ ಇಲ್ಲ ಅಂತ ಒಂದಾಗಿ ತಿಳಿದುವುದು, ಅದೆಲ್ಲವೂ ಬ್ರಹ್ಮ. ಆ ಬ್ರಹ್ಮವೇ ಇಲ್ಲಿ ಆತ್ಮವಾಗಿರುವುದು ಎಂಬತಕ್ಕಂಥ ವಿಜ್ಞಾನ ಅಂದರೆ ಅನುಭವ. ಇದಕ್ಕೆ ಪ್ರಮಾಣ ಏನಪ್ಪ? ನಮಗೆ ವಿ ವಾಂಟ್ ಎವಿಡೆನ್ಸ್. ಹೌದು ಅಲ್ವಾ? ನಮಗೆ ಎವಿಡೆನ್ಸ್ ಬೇಕು. ಏನಪ್ಪ ಎವಿಡೆನ್ಸು ಅಂದರೆ ಶ್ರುತೇ. ಶ್ರುತೆ ಅಂದರೆ ಇಲ್ಲಿ ಉಪನಿಷತ್ತುಗಳು. ನೋಡಿ ಏನೇನದು, ಈಗ ನಮಗೆ ಈ ಆತ್ಮದ ಬಗ್ಗೆ ಬರೆಯುವಾಗ ನಾಲ್ಕು ಆಪ್ತವಾಗಿರತಕ್ಕಂಥ ವಾಕ್ಯಗಳನ್ನು, ಮಹಾವಾಕ್ಯಗಳನ್ನು, ಮಹಾ ಆಪ್ತವಾಕ್ಯ ಅಂತಲೂ ನೀವು ಹೇಳ್ಬೋದು. ಅಂತ ಆಪ್ತವಾಕ್ಯ ಯಾವ್ದು? ಆಪ್ತವಾಕ್ಯ ಆಪ್ತ, ನನಗೆ ಆಪ್ತವಾದದ್ದು ಯಾವುದು? ನಾನೇ. ನನಗಿಂತ ಆಪ್ತವಾದದ್ದು ನನಗೆ ಇನ್ನೇನಿದೆ? ಹೌದಲ್ವೋ? ಅದರಿಂದ ಇದು ಆಪ್ತವಾಕ್ಯ ಅನ್ನೋದೇ ಆತ್ಮವಾಕ್ಯ, ನನ್ನ ಸ್ವವಾಕ್ಯ. ಅದರಿಂದ ಇದಕ್ಕೆ ಪ್ರಮಾಣ ನನಗೆ ನಾನೇ ಪ್ರಮಾಣ ಅಂತ ಅರ್ಥ. ನೋಡಿ ಹೇಗೆ ಅಂದರೆ, ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವೇ ಬ್ರಹ್ಮ ಅಂತ ಐತರೀಯ ಉಪನಿಷತ್ತು ಹೇಳುತ್ತೆ. ಇದು ಒಂದನೇ ಪ್ರಮಾಣ. ಐತರೀಯ ಉಪನಿಷತ್ತು ಹೇಳುತ್ತೆ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವೇ ಬ್ರಹ್ಮ ಅಂದರೆ ಆ ಜ್ಞಾನದ ಅನುಭವದ ನಿತ್ಯ ಎಚ್ಚರವೇ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ, ನಾನು ಪ್ರಜ್ಞಾಪೂರ್ವಕವಾಗಿರುವ ಪ್ರಾಣಿಯ ಹೋದಲ್ವೋ, ಆದಮೇಲೆ ನಾನು ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಕರೆಕ್ಟಾ? ಆಮೇಲೆ ಅಯಮಾತ್ಮಾನ್ ಬ್ರಹ್ಮ. ನೋಡಿ, ಅಯಮಾತ್ಮಾನ್ ಬ್ರಹ್ಮ, ನಾನು ಬ್ರಹ್ಮವೇ.
ಅಯಂ ಆತ್ಮಾನ್ ಬ್ರಹ್ಮ, ಆತ್ಮವೇ ಎಲ್ಲರಲ್ಲಿರುವ ಆತ್ಮವೇ, ಇಲ್ಲಿರುವ ಆತ್ಮವು ಬ್ರಹ್ಮವೇ. ಇದು ಯಾವಾಗಲೂ ಬಂದಿದೆ, ಮಾಂಡವಕ್ಯ ಉಪನಿಷತ್ತಿನಲ್ಲಿ ಬಂದಿದೆ, ಅದು ಇದಕ್ಕೆ ಪ್ರಮಾಣ. ತತ್ವಮಸಿ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕದಲ್ಲಿ ಬಂದಿದೆ, ತತ್ವಮಸಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಈ ನಾಲ್ಕು ಆಪ್ತ ವಾಕ್ಯಗಳು ನಮಗೆ ವೇದಾಂತದಲ್ಲಿ ನಿರ್ಣಯಾತ್ಮಕವಾಗಿರತಕ್ಕಂಥ ಆಪ್ತ ಆತ್ಮ ವಾಕ್ಯಗಳು. ತತ್ವಮಸಿ, ತತ್ ತ್ವಂ ಅಸಿ, ನೀನು ಅದೇ ಆಗಿದ್ದೀಯೇ. ಅಹಂ ಬ್ರಹ್ಮ ಅಸ್ಮಿನ್, ನಾನೂ ಕೂಡ ಆ ಬ್ರಹ್ಮವೇ ಆಗಿದ್ದೇನೆ. ಸೊ ಅಲ್ಲಿಗೇನಾಯ್ತು, ನಾನು ಬ್ರಹ್ಮನೇ, ನೀನು ಬ್ರಹ್ಮನೇ, ಎಲ್ಲವೂ ಸಕಲವೋ ಬ್ರಹ್ಮವೇ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಅದಕ್ಕೆ ಲಕ್ಷಣ. ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಅದಕ್ಕೆ ಮುಂದಿನ ಲಕ್ಷಣಗಳು. ಆದ್ರಿಂದ ಈ ನಾಲ್ಕು ವಾಕ್ಯಗಳು ಯಾವ್ಯಾವುದು, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮಾನ್ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇದೆಯಲ್ಲ ಇದಿಷ್ಟು. ಆದರೆ ಈ ವಿವೇಕ ಚೂಡಾಮಣಿಯಲ್ಲಿ ಪ್ರಧಾನವಾಗಿ ಹೇಳಿರುವ ತತ್ವಮಸಿಯನ್ನೇ ಆಧಾರವಾಗಿಟ್ಕೊಂಡು ಈ ಪ್ರಕರಣ ಗ್ರಂಥ ಹೊರಟಿದೆ. ಗೊತ್ತಾಯ್ತಲ್ಲ, ತತ್ವಮಸಿ ನೀನು ಅದೇ ಅಂತ ಪ್ರೂವ್ ಮಾಡಬೇಕು. ನೀನು ಅದೇ ಅಂತ ಪ್ರೂವ್ ಮಾಡಬೇಕಾದ್ರೆ ನಾನು ಅದೇ ಅಂತ ಯಾರಿಗೆ ಗೊತ್ತಿದೆಯೋ ಅವನು ಮಾತ್ರವೇ ನೀನು ಅದೇ ಅಂತ ಹೇಳೋದಕ್ಕೆ ಸಾಧ್ಯ. ಶಂಕರ ಭೋಗೋತ್ಪಾದರು ಅದೇ ಆಗಿರೋದ್ರಿಂದ ಅವರು ಅದನ್ನೇ ನೀನು ಅದೇ ಮಗು ಅಂತ ಹೇಳೋದಕ್ಕೆ ಸಾಧ್ಯ ಆಯಿತು. ಗೊತ್ತಾನೆ, ಅದರಿಂದ ವಿವೇಕ ಚೂಡಾವಣೆಯಲ್ಲಿ ನಮಗಿರತಕ್ಕಂಥದ್ದು ತತ್ ಅದು ತ್ವಂ ನೀನು ಅಸಿ ಆಗಿದ್ದೀಯೇ. ಆಗಿದ್ದೀಯೇ ಅಂದರೆ ಆಗಬೇಕಾಗಿದೆ ಅಂತ ಅರ್ಥ ಅಲ್ಲ, ಇನ್ನೂ ಬಾಕಿ ಇದೆ ಅಂತಿಲ್ಲ. ಅಲ್ಲಿ ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರು, ತಿಳಿದುಕೊಳ್ಳುತ್ತಿದ್ದರೂ ತಿಳಿದುಕೊಳ್ಳದೇ ಇದ್ದರು, ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡದೇ ಇದ್ದರು, ಎಂದೆಂದಿಗೂ ತಿಳಿಯದೇ ಇದ್ದರು, ನೀವು ಅದೇ ಆಗಿದ್ದೀರಿ. ಹೌದಲ್ವ, ನಾನಲ್ಲ ಅಲ್ಲ ಅಂತ ನೀವಂದ್ರೂ ನೀವು ಅದೇ. ಹೌದಲ್ವ, ನಂಬರ್ ಬಂದ್ಬಿಟ್ಮೇಲೆ ಬೂದೋಯ್ತು, ಯಾವ್ದಾದ್ರು ನಂಬರ್ ಬರಲಿಲ್ಲ, ಒಂದಿರಲಿ ಹದಿನೈದಿರಲಿ, ಜೈಲ್ಗೆ ಹೋದ್ಮೇಲೆ ಕೈದಿ ಆ ಥರ. ಅದಲ್ವ, ಆದರೆ ಆದ್ದರಿಂದ ಇದು ಈ ಸಮ್ಯಕ್ ಜ್ಞಾನ ಅನ್ನತಕ್ಕಂಥದ್ದು ಸರಿಯಾದ ಜ್ಞಾನ, ಅಂದರೆ ತಪ್ಪು ತಿಳುವಳಿಕೆ ಇಲ್ಲದ ದೋಷರಹಿತವಾಗಿರತಕ್ಕಂಥ ನೇರವಾದ ಏಕವಾಗಿರತಕ್ಕಂಥ ಪರಮಚೈತನ್ಯದ ವಿಚಾರ ಇದು ಆಗಿರೋದ್ರಿಂದ ಇದನ್ನು ಸಮ್ಯಕ್ ಜ್ಞಾನ ಅಂತ ಕರೆದರು. ಹಾಗಾದರೆ ಸಮ್ಯಕ್ ಜ್ಞಾನ ಅನ್ನೋದು ಯಾವುದಾಯ್ತು, ಇವಾಗ ಬ್ರಹ್ಮವು ಆತ್ಮವು ಏಕವಾಗಿದೆ ಎಂಬ ಅನುಭವ. ಅನುಭವ 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 ಆಗದಲ್ಲಿ ಒಳಗಡೆ ಅಂತಃಕರಣದಲ್ಲಿ. ಇವಾಗ ಮನಸ್ಸೊಂದನ್ನು ಹೇಳಬಾರ್ದು ಯಾವಾಗಲೂ, ಯಾವಾಗ ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಪಾಠ ಆಗೋಗಿದೆಯೋ ನಿಮಗೆ, ಯಾವ ಮಾತಾಡೋಕೆ ಅಂತಃಕರಣ ಬಾಹ್ಯಕರಣ ಅದಲ್ವ ಪುಟ್ಟ. ಇನ್ನು ಶುರುವಿನಲ್ಲಿರುವಾಗ ಅದೆಲ್ಲ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಹೇಳಿರೋದಷ್ಟೇ. ಟೋಟಲ್ಲು ಮನಸ್ಸು ಅಂದರೆ ಅಂತಃಕರಣವೇ, ಬುದ್ಧಿ ಅಂದರೆ ಅಂತಃಕರಣವೇ, ಅಹಂಕಾರ ಅಂದರೆ ಅಂತಃಕರಣವೇ, ಚಿತ್ತ ಅಂದರೆ ಅಂತಃಕರಣವೇ, ಅದೆಲ್ಲವೂ ಕೂಡ ಅದೆಲ್ಲ ಬೇರೆ ಬೇರೆ ಹೆಸರಾಕಿದೆ ವೃತ್ತಿ ಭೇದ ಕಾರಣದಿಂದ. ಹೌದಲ್ವಾ, ಸಂಶಯದ ಕಾರಣದಿಂದ ಮನಸ್ಸು ಅಂತಿಸ್ಕೊಳ್ಳುತ್ತೆ, ತರ್ಕದ ಕಾರಣದಿಂದ ಬುದ್ಧಿ ಅಂತ್ಕೊಳ್ಳುತ್ತೆ, ದೃಢದ ಕಾರಣದಿಂದ ಚಿತ್ತ ಅನ್ಸ್ಕೊಳ್ಳುತ್ತೆ, ಅಭಿಮಾನದ ಕಾರಣದಿಂದ ಅಹಂಕಾರ. ವೃತ್ತಿ ಭೇದ ಇದು. ಹೌದಲ್ವಾ, ವೃತ್ತಿ ಬೇರೆಯಿಂದ ಹಾಗೆ ಇಲ್ಲದೆ ಇದ್ರೆ ಅಂತಃಕರಣ ಅಂದ್ರೆ ನೀವು ಮನಸ್ಸು ಅಂದ್ರೂ ಅಂತಃಕರಣವೇ, ಬುದ್ಧಿ ಅಂದ್ರೂ ಅಂತಃಕರಣವೇ, ಚಿತ್ತ ಅಂದ್ರೂ ಅದೇ, ಅಹಂಕಾರ ಅಂದ್ರೂ ಅದೇ. ಹೌದಲ್ವಾ, ಅಂತಃಕರಣದಲ್ಲಿ ಇದೆಲ್ಲ ಇದೆಯಲ್ಲ, ಈ ವೃತ್ತಿ ಭೇದ, ಈ ವೃತ್ತಿಯಲ್ಲಿ ಇರ್ತಕ್ಕಂಥ ಭೇದ ಇದೆಯಲ್ಲ, ಅಂದ್ರೆ ಸಂಶಯವು ತರ್ಕವು ಎಲ್ಲವೂ ವಿನಿವೃತ್ತ ವಿನಿವೃತ್ತಿಯಾದಾಗ, ಅದೆಲ್ಲವೂ ನಿವೃತ್ತಿ ಆಗಬೇಕಾದಾಗ ಅಂತಃಕರಣ ಏನಾಗ್ಬಿಡುತ್ತೆ, ಶುದ್ಧವಾಗಿ ಬಿಡುತ್ತದೆ. ಶುದ್ಧ ಅಂತಃಕರಣದಲ್ಲಿ ಅಂದರೆ ತಿಳಿಯಾಗಿರುವ ನೀರಿನಲ್ಲಿ ನೀವು ನೋಡಿಕೊಂಡರೆ ನಿಮ್ಮ ಮುಖವಲ್ಲದೆ ಬೇರೆ ಯಾರದಾದರೂ ಕಂಡೀತೆ, ನೀವೇ ಕಾಣಬೇಕು ನಿಮಗಲ್ಲಿ. ಹೌದಲ್ವಾ, ನಾನು ಅದೇ ಅಂತ ನನಗೆ ಗೊತ್ತಾಗಬೇಕಾದ್ರೂ ನಾನು ಅದೇ ಆಗಿರೋದ್ರಿಂದ ನಾನು ಅದೇ ಅಂತಲೇ ನನಗೆ ಗೊತ್ತಾಗೇ ಹೋಗುತ್ತೆ ಹೊರತು ಬೇರೆ ಏನಿಲ್ಲ. ನೀವೇನನ್ನು ಮಾಡಿದ್ರು ನೀವು ಅಲ್ಲಿ ಹೋಗಿ ನಿಂತಾಗ ಕನ್ನಡಿಯು ಸ್ವಚ್ಛವಿರುವಾಗ ಅಲ್ಲಿ ಯಾವುದೇ ಭೇದ ಇಲ್ಲದೆ ಇರುವಾಗ ನಿಮಗೆ ನೀವು ಅಂತ ಕಾಣ್ತೀರಾ. ಆದ್ದರಿಂದ ಅದು ಸಮ್ಯಕ್ ಜ್ಞಾನ, ಸರಿಯಾದ ರೀತಿಯಲ್ಲಿ ನನ್ನನ್ನು ನಾನು ನನ್ನಿಂದಲೇ ನಾನೆಂದು ಅರಿತುಕೊಳ್ಳತಕ್ಕಂಥ ಅನುಭವವಾದದ್ದು. ಆ ಅನುಭವ ಕೂಡ ಜನ್ಯವಾಗೋದು ನಿಮ್ಮಿಂದಲೇ. ಅನುಭವ ಜನ್ಯ ಜ್ಞಾನ ಅಂತ ಮೇಲ್ನೋಟಕ್ಕೆ ಬೇರೆ ಕಡೆ ಎಲ್ಲ ಪಾಠಾಂತರಗಳಲ್ಲಿ ಹೇಳಿದ್ದಾರೆ, ಅಥವಾ ಕೆಲವರು ನಿಮಗೆ ಪ್ರವಚನಗಳಲ್ಲಿ ಹೇಳಿರ್ತಾರೆ. ಅನುಭವ ಜನ್ಯವಾದ ಜ್ಞಾನವೇ ಆತ್ಮಜ್ಞಾನವು, ಆಹಾ, ಆತ್ಮದಿಂದಲೇ ಅನುಭವವು ಕೂಡ ಜನ್ಯವಾಗುವುದು. ನಿಮಗೆ ಅನುಭವ ಎಲ್ಲಿ ಉತ್ಪತ್ತಿ ಆಗಬೇಕು, ಆತ್ಮದಿಂದಲೇ, ಒಳಗಡೆ ಆತ್ಮದ ಸನ್ನಿಧಿಯಲ್ಲೇ ಅಲ್ವಾ, ಯಸ್ಯ ಸನ್ನಿಧಿ ಮಾತ್ರೇಣ, ಅಲ್ಲೇ ಆಗಬೇಕು. ನಮ್ಗೆ ಒಳ್ಳೆ ಅನುಭವ ಆಯಿತು ಅಂದರೆ ಎಲ್ಲ ಒಳಗಡೆನೆ ಆಗೋದು, ಆಚೆ ಕಡೆ ಆಗೋ ಕರ್ಮದ ಎಲ್ಲ ಅನುಭವಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಅನುಭವ ಎಲ್ಲ ಆಗುತ್ತೆ. ಇಂದ್ರಿಯ ಅನುಭವಗಳು ಎಲ್ಲಾಗುತ್ತೋ
ಇಲ್ಲಿ ತಾನೆ. ಯಾವುದರಿಂದ? ವೃತ್ತಿಯಿಂದ ಇಂದ್ರಿಯ ಅನುಭವಗಳ ಎಲ್ಲ ಭಾವಗಳು, ಭಾವ ಸಂಗಮಗಳು, ಭಾವಾವೇಶಗಳು, ಅದರ ಅನುಭವಗಳು ನಮ್ಗೆ ಉಂಟಾಗೋದು ಅಂತಃಕರಣದಲ್ಲಿ. ಆ ಅನುಭವಗಳೆಲ್ಲವೂ ನಿವೃತ್ತಿ ಆಗಬೇಕಾದದ್ದು ಎಲ್ಲಿ ಉತ್ಪತ್ತಿ ಆಯ್ತೋ ಅಲ್ಲೇ ಅಷ್ಟೇ. ಅದರಿಂದ ಏನು ಯೋಚನೆ ಮಾಡಬೇಕಾದ್ದಿಲ್ಲ. ಅದರಿಂದ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮವು ಆತ್ಮವು ಏಕ ಎಂಬ ಅನುಭವವೇ ಸಮ್ಯಕ್ ಜ್ಞಾನ. ಆ ಸಮ್ಯಕ್ ಜ್ಞಾನದಿಂದಲೇ ಈ ವೃತ್ತಿ ಎಲ್ಲವೋ, ಅಂದರೆ ಈ ಉಪಾಧಿಯಿಂದ ಆಗಿರತಕ್ಕಂಥ ಈ ಅವಾಂತರಗಳೇನಿದೆ, ಸಂಸಾರ ಬಂಧನ ಅಂತೇನಿದೆ, ಆ ಮಿಥ್ಯಾ ಜ್ಞಾನವು ತೊಲಗತಕ್ಕದ್ದು. ಈಗೇನಾಯ್ತು ಅರ್ಥ ಆಯ್ತು ಇವಾಗ ನಮಗೆ? ಮಿಥ್ಯಾ ಜ್ಞಾನ, ಸಮ್ಯಕ್ ಜ್ಞಾನ. ಮಿಥ್ಯಾ ಜ್ಞಾನ ಅನ್ನೋದು ಬಂಧನ, ಸಮ್ಯಕ್ ಜ್ಞಾನ ಅಂದನು ಮುಕ್ತಿ. ಸಮ್ಯಕ್ ಜ್ಞಾನವೇ ಮುಕ್ತಿ. ಸಮ್ಯಕ್ ಜ್ಞಾನದಿಂದ ವಿನಿವೃತ್ತಿ, ವೃತ್ತಿಯಲ್ಲೂ ನಿವೃತ್ತಿ ಆದಾಗ ನಾನು ನಾನು ನಂದು ಅವೆಲ್ಲ ಇದೆಯಲ್ಲ ಅದೆಲ್ಲ ಹೊಟ್ಟೋಗ್ಬೇಕು. ಹೊಟ್ಟೋದ್ರೆ ನಮಗೆ ಗೊತ್ತಿರೋ ಸಮ್ಯಕ್ ಜ್ಞಾನ ಅಂತ, ಇಲ್ಲದೇ ಇದ್ರೆ ಮಿಥ್ಯಾದಲ್ಲಿಯೇ ಇದ್ದಾನೆ ಅಂತ ಅರ್ಥ, ಬೇರೆ ಏನಿಲ್ವೇ ಇಲ್ಲ. ಇದನ್ನು ಯಾರ್ಯಾರು ಹೇಳಬೇಕು? ನಾವು ನಮಗೆ ಪದೇ ಪದೇ ಹೇಳ್ಕೋಬೇಕು. ಮುಂದಿನ ಶ್ಲೋಕ ಏನಿದೆ ನೋಡಿ, ತದಾತ್ಮನಾತ್ಮನೋ ಸಮ್ಯಕ್. ವಿವೇಕೇನೈವ ಸಿದ್ಧ್ಯತಿ ತತೋ ವಿವೇಕಃ ಕರ್ತವ್ಯಃ ಪ್ರತ್ಯಗಾತ್ಮಾ ಸದಾತ್ಮನೋ ತದಾತ್ಮನಾತ್ಮನೋ ಸಮ್ಯಕ್. ವಿವೇಕೇನೈವ ಸಿದ್ಧ್ಯತಿ ತತೋ ವಿವೇಕ ಕರ್ತವ್ಯಃ ಪ್ರತ್ಯಗಾತ್ಮಾ ಸದಾತ್ಮನೋ. ಈಗ ಅದನ್ನ ನಾವು ಯಾವುದಕ್ಕಿಂತ, ಯಾವುದರಿಂದ ನಾವು ಇದು ಸಮ್ಯಕ್ ಜ್ಞಾನ ಅಂತ ತಿಳ್ಕೊಳ್ಬೇಕು ಅದನ್ನು ಕೂಡ ಗುರುಗಳು ಹೇಳ್ಬಿಡ್ತಾರೆ. ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳೋದು ಅದು ಇದು ಹೇಳಿಬಿಟ್ರು ಎಲ್ಲ ಸರಿ. ಆಗ ಸಮ್ಯಕ್ ಜ್ಞಾನವನ್ನು ಕೂಡ ನಾವು ಪಡೆಯೋದಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಇರುವಂಥವ್ದು ಯಾವುದು ಅದರ ಅನುಸಂಧಾನ ಮಾಡಬೇಕು. ಬೇರೆ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಮನುಷ್ಯನಿಗೆ, ಮನುಷ್ಯನಾದವನು ವಿಚಾರಶೀಲನಾದಂಥ ವ್ಯಕ್ತಿ, ವಿವೇಕಯುಕ್ತವಾದ ವ್ಯಕ್ತಿ. ಆದ್ದರಿಂದ ಇಲ್ಲಿ ನಿಮಗೆ ಹೊಸ ಪದವೊಂದನ್ನು ಹೇಳಿದಾಗ ಅನ್ಸುತ್ತೆ ನಿಮಗೆ, ಪ್ರತ್ಯಗಾತ್ಮ ಅಂತ ಒಂದು ಪದವನ್ನು ಹೇಳಿದ ಅದಲ್ವ, ಪ್ರತ್ಯಕ್ ಆತ್ಮ. ಅದಕ್ಕೆ ನೀವು ಸುಮ್ಮನೆ ಕರೆದು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರತ್ಯೇಕ 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 ಆತ್ಮ ಅದಲ್ವ. ಯಾವುದರಲ್ಲಿ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಹೊರಗಡೆ ಇರತಕ್ಕಂಥ ಎಲ್ಲದರಲ್ಲಿ ನನ್ನಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಆತ್ಮ ಇದೆ ಅಂತ ನಾವು ಯಾವುದು ಅಂದ್ಕೊಂಡಿದ್ದೀವೋ, ಇದು ಬೇರೆ ಅದು ಬೇರೆ ಆತ್ಮ ಅಂತ ಅಂದ್ಕೊಂಡಿದ್ದೀವೋ, ಅದನ್ನು ಪ್ರತ್ಯೇಕ ಅಂತ ಕರೆದಿದ್ದಾರೆ. ಪ್ರತ್ಯೇಕ ಆತ್ಮ, ನನ್ನಲ್ಲಿ ನಾನು ನನ್ನನ್ನು ಯಾವುದರಿಂದ ಗುರುತಿಸಿಕೊಳ್ಳುವ ಆತ್ಮ ಚೈತನ್ಯ ಇದೆಯೋ ಅದು ಪ್ರತ್ಯೇಕ ಆತ್ಮ. ಈ ಪ್ರತ್ಯೇಕ ಆತ್ಮವೇ ಸತ್ ಆತ್ಮ, ಅಂದರೆ ಎಲ್ಲರಲ್ಲೂ ಇರತಕ್ಕಂಥ ಆತ್ಮ. ಅದನ್ನು ನಮ್ಗೆ ಹೇಗೆ ಗೊತ್ತಾಗಬೇಕು? ವಿವೇಕದಿಂದ. ಯಾವ ವಿವೇಕದಿಂದ ಅದನ್ನು ಹೇಳ್ತೀವಿ? ತತ್ ಆತ್ಮನ ಆತ್ಮನೋ ಸಮ್ಯಕ್ ವಿವೇಕೇನ ಸಿದ್ಧ್ಯತಿ. ನೋಡಿ, ಸಮ್ಯಕ್ ಸರಿಯಾದ ವಿವೇಕ, ಸಮ್ಯಕ್ ಜ್ಞಾನ ಬರುವುದು ಸರಿಯಾದ ವಿವೇಕದಿಂದ. ನೋಡಿ, ವಿವೇಕದಿಂದ ಅಂದ್ರೆ ಏನರ್ಥ? ಹಿಂದೆ ಎಲ್ಲ ನಿಮಗೆ ಪಾಠ ಆಗಿದೆ. ವಿವೇಕ ಅಂದ್ರೇನು? ಜ್ಞಾನ ಅಂದ್ರೇನು? ಒಂದನ್ನ ವಿವೇಕ, ಎರಡನ್ನ ಒಂದಾಗಿ ನೋಡೋದು. ಇವಾಗ ವಿವೇಕ ಅಂತ ಹೇಳಿದ್ರು ಸಮ್ಯಕ್ ವಿವೇಕ ಅಂತ. ಸಮ್ಯಕ್ ವಿವೇಕ ಅಂದ್ರೆ, ವಿವೇಕ ಅಂದ್ರೆ ಎರಡನ್ನ ಒಂದಾಗಿ ನೋಡೋದು. ಏನ್ ಎರಡು? ನಾನು ನೀನು ಎರಡಿದೆ, ಆದ್ರೆ ಎರಡನ್ನ ಒಂದಾಗಿ ನೋಡುವುದು ವಿವೇಕ. ಯಾವ ರೀತಿಯಾಗಿ? ನನ್ನಲ್ಲಿರುವ ಯಾವ ಚೈತನ್ಯವೋ ನಿನ್ನಲ್ಲೂ ಅದೇ ಇರೋದು. ಎರಡು ಅಂತ ಅರ್ಥ ಎರಡು ಅಂತಾನೆ ಅಲ್ಲ, ನನ್ನಲ್ಲಿರುವ ಯಾವ ಚೈತನ್ಯ ಒಂದಾಗಿದೆಯೋ ಆ ಚೈತನ್ಯವೇ ಎಲ್ಲರಲ್ಲಾಗಿರುವುದು ಎಂಬತಕ್ಕಂಥ ಏಕವಾಗಿರುವ ಅಭಿಪ್ರಾಯ ಅಲ್ಲ ಸಿದ್ಧಾಂತ. ಅಭಿಪ್ರಾಯ ಆದರೆ ತಿರ್ಗಾ ಬದಲಾವಣೆ ಆಗ್ಬಿಡುತ್ತೆ, ಹೌದಲ್ವೋ? ಅದಕ್ಕೆ ಉದಾಹರಣೆ ಏನೇನು ಹೇಳ್ತಿದ್ವಿ ಸದಾ, ನಿಮಗೆಲ್ಲ ಗೊತ್ತಿದೆ. ಕರೆಂಟ್ ಇದೆಯಲ್ಲ, ವಿದ್ಯುಚ್ಛಕ್ತಿ ಇದೆಯಲ್ಲ, ಆ ಒಂದೇ ವಿದ್ಯುಚ್ಛಕ್ತಿಯು ಬೇರೆ 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 ಉಪಕರಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೆಲಸ ಮಾಡಿದಂತೆ ಕಾಣುತ್ತದೆ. ಫ್ಯಾನಿನಲ್ಲಿ ಗಾಳಿಯಾಗಿ ಕಾಣುತ್ತೆ, ಟ್ಯೂಬ್ಲೈಟಲ್ಲಿ ಬೆಳಕಾಗಿ ಕಾಣುತ್ತೆ, ಫ್ರಿಡ್ಜ್ನಲ್ಲಿ ಶೈತ್ಯವಾಗಿ ಕಾಣುತ್ತೆ, ಬಾಯ್ಲರ್ನಲ್ಲಿ ಬಿಸಿಯಾಗಿ ಕಾಣುತ್ತೆ. ಬಿಸಿಯೂ ಗಾಳಿಯೂ ಬೆಳಕು ತಂಪು ಬೇರೆ ಬೇರೆನೋ? ಒಂದೇನೋ? ಬೇರೆ ಬೇರೆ. ಅದ್ಯಾವ ಒಂದೇ? ಬೇರೆ ಬೇರೆ ಅಲ್ವಾ? ಬೇರೆ ಬೇರೆಯಾಗಿ ಕಾಣುತ್ತಿರುವುದರ ಹಿಂದೆ ಇರುವ ಆ ಚೈತನ್ಯವು
ಅದು ವಿವೇಕ ಹೌದಲ್ವಾ? ಇದೆಲ್ಲವೂ ಒಂದೇ ಬಿಟ್ರೆ ಅವಿವೇಕಿ ಅಂತ ನಿಮ್ಮ ಜನ. ಇದೆಲ್ಲವೂ ಬೇರೆ ಅಲ್ವೇ? ಬೇರೆ ಬೇರೆಯಾಗಿ ಯಾವುದು ಕಾಣುತ್ತಿದೆಯೋ ಅದು ಇರುವುದು ಒಂದೇ, ಕಾಣುತ್ತಿರುವುದು ಬೇರೆ, ಎರಡನ್ನೂ ಗೊತ್ತಾಗ್ಬೇಕು ನಿಮ್ಗೆ. ವಿವೇಕ ಅಂದ್ರೆ ಏನರ್ಥ? ಎರಡನ್ನ ಒಂದಾಗಿ ತಿಳ್ಕೊಳ್ಳೋದು ಅಂತ ಅರ್ಥ. ಎರಡರಲ್ಲೂ ಇರತಕ್ಕಂಥ ಭೇದದಲ್ಲಿ, ಆ ಜ್ಞಾನದಲ್ಲಿ ಅಭೇದ ಇರಬೇಕು. ಆದ್ರೆ ನೋಡುವಾಗ ನಿಮ್ಗೆ ಎರಡಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಎರಡು ಚಂದದಲ್ಲಿ ಗೊತ್ತಿದ್ರೆ ವಿವೇಕ. ವಿವೇಕ ಅಂದ್ರೆ ಎಚ್ಚರ, ಹೌದಲ್ವಾ? ನಾನು ನೀನು ಒಂದೇ ಅಂತಾರೆ ಅಲ್ವೇ? ಅಂದ್ರೆ ನಾನು ನೀನು ಒಂದೇ ಅಂದ್ರೆ ಒಂದೇ ಅಲ್ಲ, ಆದ್ರೆ ನಾನು ನೀನು ಒಂದೇ ಅಂದ್ರೆ ಒಂದೇ. ಅದ ಹೇಗೆ? ನೀನೇ ನಾನು, ನಾನೇ ನೀನು ಅಂದ್ರೆ ಏನರ್ಥ? ಅಂದ್ರೆ ಜ್ಞಾನದಲ್ಲಿ ನನಗೂ ನಿನಗೂ ಭೇದ ಇಲ್ಲ, ಚೈತನ್ಯದಲ್ಲೇ ಭೇದ ಇಲ್ಲ ಎಂಬತಕ್ಕಂತ ಪರಿಪೂರ್ಣ ಪಾಠ ಅದು. ಅದರಿಂದ ಜಗತ್ತಿನಲ್ಲಿ ವ್ಯವಹರಿಸುವಾಗ ನಿಮಗೆ ವಿವೇಕ ಆತ್ಮವನ್ನ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚು ಬೇಕಾಗಿರುತ್ತೆ, ಹೌದಲ್ವೋ? ಜಗತ್ತಿನ ವ್ಯವಹಾರದಲ್ಲಿ ನಿಮ್ಗೆ ವಿವೇಕ ತುಂಬಾ ಹೆಲ್ಪ್ ಮಾಡಬೇಕು. ಅವಾಗ್ಲೇನೆ ನಿಮ್ಗೆ ಏನಾಗುತ್ತೆ, ಮೋಕ್ಷ ಸಾಧನವಾಗಿರುವ ಆತ್ಮಜ್ಞಾನವು ಜೀವನ ಧರ್ಮಯೋಗವೂ ಆಗುತ್ತದೆ. ಅದಾಗಬೇಕು ಉದ್ದೇಶ ಏನು, ಹೌದಲ್ವೋ? ಇವಾಗ ಮೋಕ್ಷ ಬೇಕು ಅನ್ನೋರು ಏನ್ ಮಾಡ್ಬೇಕು ಹೇಳಿ? ಒಂದೇ ಒಂದ್ ಮಾಡ್ಬೇಕು, ಸುಮ್ಮನೆ ಬಿಟ್ಟೋಗ್ಬೇಕು. ಏನ್ನ ಯಾನು ಏನ್ನ ಪ್ರತ್ಯೇಕಗಳಾಗಿಲ್ಲ, ಎಲ್ಲಾನು ಮೋಕ್ಷ ಅಂದ್ರೆ ಬಿಡುಗಡೆ ತಾನೇ? ಒಂದ್ರಿಂದ ಬಿಡಿಸ್ಕೊಂಡು ಇನ್ನೊಂದ್ರಿಂದ ಬಿಡಿಸ್ಕೊಳ್ಳೋದ ಮೋಕ್ಷನ ಇಲ್ಲ ಅಲ್ವಾ? ನಾನು ಸಿಗರೇಟ್ ಬಿಟ್ಟಿದ್ದೀನಿ, ಬೀಳಿಸಿರ್ತೀನಿ, ಏನ್ ಮೋಕ್ಷ? ಅದಲ್ಲ ಅರ್ಥ, ಮೋಕ್ಷ ಅಂದ್ರೆ ಏನು ಬೇಡ ಅಂತ ಅಲ್ವಾ? ಮೋಹವು ಕ್ಷಯಿಸಿ ಬಿಡಬೇಕು ಅನ್ನೋ ಜ್ಞಾನ ಮತ್ತೆ. ಹಾಗಾದ್ರೆ ಬಿಟ್ಟು ಬಿಡುವುದು ಅಂದ್ರೆ ಏನನ್ನು ಬಿಟ್ಟು ಬಿಡುವುದು? ಪ್ರಾಣ ಬಿಡುವುದೋ, ಜ್ಞಾನ ಬಿಡುವುದೋ, ಅರೆ ತಪ್ಪುವುದೋ, ಪ್ರಜ್ಞೆ ತಪ್ಪುವುದೋ, ಸಂಸಾರ ಬಿಡುವುದೋ, ಎಲ್ಲರನ್ನ ಓಡಿಸಿ ಬಿಡುವುದೋ, ಅಥವಾ ನಾನು ಎಲ್ಲರಿಂದ ಓಡೋಗಿ ಬಿಡುವುದೋ ಅಂತ ಪ್ರಶ್ನೆ. ಅದಾದನ್ನು ಹೇಳ್ತಾ ಇಲ್ಲ, ಇದು ವಿವೇಕ ಚೂಡಾವಣಿ. ವಿವೇಕ 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 ಪ್ರಧಾನವಾದದ್ದಕ್ಕೆ ವಿವೇಕ ಚೂಡಾವಣಿ ಹೆಸರಿದಕ್ಕೆ. ಸೊ ಸಮ್ಯಕ್ ವಿವೇಕದಿಂದ ನಮಗೆ ಉಂಟಾಗಬೇಕಾದದ್ದು ಸಮ್ಯಕ್ ಜ್ಞಾನ. ಆ ಸಮ್ಯಕ್ ವಿವೇಕ ಆಗೋದು ಪ್ರತಿಯೊಂದರಲ್ಲೂ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಆತ್ಮದಂತೆ ಕಾಣುತ್ತಿರುವುದು ಒಂದೇ ಆಗಿದೆ ಎಂಬತಕ್ಕಂಥ ಏಕತ್ವ. ಹಾಗೆ ನಾವು ಭಾವಿಸುವುದು ವಿವೇಕ. ಆ ವಿವೇಕದಿಂದ ನಮಗೆ ಉಂಟಾಗುವುದು ಸಮ್ಯಕ್ ಜ್ಞಾನ. ಆ ಸಮ್ಯಕ್ ಜ್ಞಾನದಿಂದ ನಾವು ಈ ಜಗತ್ತಿನಲ್ಲಿ ನೋಡತಕ್ಕಂಥ ಎಲ್ಲದರಲ್ಲಿ ಇರತಕ್ಕಂಥ ಆತ್ಮವು ಆ ಪರಬ್ರಹ್ಮವು ಒಂದೇ ಎಂಬ ಅನುಭವವು ನಮ್ಮ ಒಳಗಡೆ ಅಂತಃಕರಣದಲ್ಲಿ ಆಗತಕ್ಕದ್ದು. ಬ್ರಹ್ಮಾತ್ಮ ಏಕತ್ವ, ಬ್ರಹ್ಮ ಆತ್ಮ ಏಕತ್ವ ಎಂಬ ವಿಜ್ಞಾನ ಅಂತ ಬರೆದಿರೋ ಪದವನ್ನು ಗಮನ ಇಟ್ಕೊಳ್ಳಿ. ಅದು ನಮ್ಗೆ ಗೊತ್ತಾಗಬೇಕಾಗಿರೋದು ಸಮ್ಯ ಜ್ಞಾನದಿಂದ ನಮಗೆ ಸಮ್ಯ ಜ್ಞಾನವು ಬರೋದು. ಸಮ್ಯಕ್ ವಿವೇಕದಿಂದ, ಸರಿಯಾದ ವಿವೇಕದಿಂದ. ಅಸವ್ಯಕ್ ವಿವೇಕ ಅಂದ್ರೆ ಏನು? ಎಲ್ಲರಲ್ಲೂ ಇರುವ ಚೈತನ್ಯವು ಒಂದೇ. ಅದಕ್ಕೆ ಮಡಿ ಮೈಲ್ಗೆ ಜಾತಿ ಗೀತಿ ಕುಲ ಗೋತ್ರ ಅವೆಲ್ಲ ಗಂಡು ಹೆಣ್ಣು ಪಣ್ಣು ಅದೆಲ್ಲ ಏನಿರೋದಿಲ್ಲ. ಅದರಿಂದ ಜ್ಞಾನದಿಂದ ಇದು ಹೋಗಬೇಕಾದದ್ದು, ಹೌದಾ? ಅಂದ್ರೆ ಸುಜ್ಞಾನದಿಂದ ಅಜ್ಞಾನ ಹೋಗಬೇಕು. ಅಂದ್ರೆ ಈ ಅಜ್ಞಾನ ಅಂದ್ರೆ ಅವಿದ್ಯೆಯ ಆಗಿರತಕ್ಕಂಥ ಈ ಸಂಸಾರವು ತೊಲಗಬೇಕಾದರೆ ಕೇವಲ ವಿದ್ಯೆಯಿಂದ ಮಾತ್ರ. ವಿದ್ಯೆಯು ಬರುವುದು ಸಮ್ಯಕ್ ಜ್ಞಾನದಿಂದ. ಸಮ್ಯಕ್ ಜ್ಞಾನ ನಮಗಿಲ್ಲಿದೆ ಅಂತ ನಾವು ಗುರುತಿಸಿಕೊಳ್ಳೋದು ಸಮ್ಯಕ್ ವಿವೇಕದಿಂದ. ಅರ್ಥ ಆಯ್ತಾ? ಒಂದರಿಂದ ಒಂದಕ್ಕೆ ಅರ್ಥ ಆಗ್ತಿದ್ರೆ ಅವಾಗವಲ್ಲ ಕೇಳ್ಬಿಡಿ, ಇನ್ನು ನಾವಲ್ಲೇ ಕೂತಿರೋಣ. ಎಲ್ಲಿ? ಪಂಚಕೋಶದಲ್ಲೇ. ಇನ್ನೂ ಒಂದಿದೆ, ಆಮೇಲೆ ಕೊನೆಯಲ್ಲ ಇನ್ನೂ. ತಥೋ ವಿವೇಕಃ ಕರ್ತವ್ಯಃ ಪ್ರತ್ಯಗಾತ್ಮ ಸದಾತ್ಮನೋ. ಆದ್ದರಿಂದ ಈ ಪ್ರತ್ಯಗಾತ್ಮವೇ ಸತ್ ಆತ್ಮವೋ, ನನ್ನಲ್ಲಿರುವ ಈ ಆತ್ಮಭಾವವೇ, ಈ ಆತ್ಮವೇ ಬ್ರಹ್ಮಭಾವ, ದೊಡ್ಡದಾದದ್ದು ಎಲ್ಲದರಲ್ಲಿರ್ತಕ್ಕಂಥ ಅದೇ ಎಲ್ಲದರಲ್ಲೂ ಇದೆ ಅಂದ್ರೆ ಪಿಂಡ ಚಿಕ್ಕದಾಗಿ ಕಾಣ್ತಾ ಇದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ಅದೇ ಪ್ರತ್ಯಗಾತ್ಮ ತಥಾ ಬ್ರಹ್ಮ. ಹೌದಲ್ವೋ? ಎಲ್ಲ ನನ್ನಲ್ಲಿರ್ತಕ್ಕಂಥ ಚೈತನ್ಯವೇ ಎಲ್ಲರಲ್ಲೂ ಇರೋದು. ಸಿ, ಬೆಳಕಾಗಿರುವುದು ಅದೇ ವಿದ್ಯುಚ್ಛಕ್ತಿಯೇ. ಕಾಣುವುದಿಲ್ಲ, ಕೇಳುವುದಿಲ್ಲ, ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಮೂಸುವುದಿಲ್ಲ. ಆದರೆ ಅದಿಲ್ಲದೇನೆ ಯಾವುದು ಕೆಲಸ ಮಾಡೋದೇ ಇಲ್ಲ. ಅದಕ್ಕೆ ಇದಾದ್ಮೇಲೆ ಕೊನೆಯಲ್ಲಿ ಒಂದು ವಾಕ್ಯ ಹೇಳ್ತೀನಿ, ಅದನ್ನ ನಿಮಗೆ ತುಂಬ ಸುಲಭ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಸಾಧ್ಯ ನೋಡೋಣ. ಈಗ ಮುಂದೆ ಏನು ಹೇಳ್ತಾರೆ ನೋಡೋಣ. ಈಗ ನಾವೇನು ಮಾಡಬೇಕು? ಸಮ್ಯ ಜ್ಞಾನ ಬೇಕು. ಸಮ್ಯ ಜ್ಞಾನಕ್ಕೆ ನಮ್ಮಲ್ಲಿ ವಿವೇಕ ಇರೋದ್ರಿಂದ ಸಮ್ಯ ವಿವೇಕ ಇರಬೇಕು. ಸಮ್ಯ ವಿವೇಕ ಅಂತಂದ್ರೆ ಬ್ರಹ್ಮವು ಆತ್ಮವು ಒಂದೇ ಅನ್ನತಕ್ಕಂಥ ವಿವೇಕ ಇರಬೇಕು. ಅದು ನಮಗೆ ಬರಬೇಕಲ್ಲ. ಅದಕ್ಕೋಸ್ಕರ ಕೊನೆ ವಾಕ್ಯದಲ್ಲಿ ಏನು ಹೇಳಿದ್ರು? ಅದು ಕಾರಣದಿಂದ ಇದನ್ನ
ತತೋ ವಿವೇಕಃ ಕರ್ತವ್ಯಃ ಪ್ರತ್ಯಗಾತ್ಮ ಸದಾತ್ಮನೋ. ಆದ್ದರಿಂದ ಇದನ್ನ ಪ್ರಯತ್ನ ಪೂರ್ವಕವಾಗಿಯಾದರೂ ಇದು ನಮ್ಮ ಕರ್ತವ್ಯ ಎಂದುಕೊಂಡು ಈ ಯಾರು ಸಾಧಕನು ವಿವೇಕ ಚೂಡಾಮಣಿಯ ಶಿಷ್ಯನಾದವನು ತನ್ನ ಬದುಕಿನಲ್ಲಿ ನಾನು ತಿಳ್ಕೊಳ್ಬೇಕು ಅಂತ ಹೇಳತಕ್ಕಂಥ ಸಾಧಕನು ಇದನ್ನ ಕರ್ತವ್ಯ ಎಂದು ಮಾಡಲೇ ಮಾಡತಕ್ಕದ್ದು, ಇದು ಮಾಡಲೇಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದನ್ನ ಕರ್ತವ್ಯ ಇದು ಮಾಡಬೇಕು, ಇಲ್ಲದೇ ಸಿಕ್ಕಾಕೊಂಡ್ಬಿಡ್ತೀರಿ ಅಂದ್ರೆ ಯಾವುದಲ್ಲೋ ಒಂದ್ರ ಲಿಮಿಟ್ ಆಗ್ಬಿಡ್ತೀರಿ. ಯು ಶುಡ್ ನೋ ದಟ್ ಯು ಆರ್ ಅನ್ಲಿಮಿಟೆಡ್ ಅದಲ್ಲೋ. ಬಟ್ ನೀವು ಮಾತಾಡೋ ಕೆಲಸಗಳೆಲ್ಲವೂ, ನೀವಿರತಕ್ಕಂಥ ಶರೀರವೋ ಸಂಸಾರವೋ ಎಲ್ಲವೂ ಲಿಮಿಟೆಡ್. ಯಾವುದರಿಂದ? ಕಾಲದಿಂದ, ದೇಶದಿಂದ, ವಸ್ತುವಿನಿಂದ. ಬಟ್ ನೀವು ಅದಲ್ಲ, ನಾನದಲ್ಲ ಅನ್ನೋ ತಿಳ್ಕೋಬೇಕು. ಮುಂದೆ ಕೂಡ ಜನ್ಮ ಜನ್ಮಾಂತರದ ವಿಚಾರ ಬಂದಾಗಲೂ ಕೆಲವು ಆಶ್ಚರ್ಯಕರವಾದ ಸಂಗತಿಗಳನ್ನು ನೀವು ತಿಳ್ಕೊಳ್ಳಲಿದ್ದೀರಿ. ಆಶ್ಚರ್ಯ ಆಗತ್ತೆ ನಿಮಗೆ ಅಲ್ವಾ? ಮುಂದೆ ಎಲ್ಲ ಜನ್ಮನೆ ಅದೆಲ್ಲ ಏನೇನು ಬರುತ್ತಲ್ಲ ಅದೆಲ್ಲ ಆಗಲ್ಲ, ಇರೋದು ನೋಡ್ತಾ ಇರೋದು ಹೇಗಿರುತ್ತೆ ಅಂತ. ಅದನ್ನು ಹೆದರ್ಕೊಳ್ಳಬಹುದು, ಹೆದರ್ಕೊಳ್ಳದೇನು ಇರ್ಬೋದು. ಆದರೆ ಇಲ್ಲಿಂದ ನೀವು ವಿವೇಕ ಏನಾದರೂ ಚೂಡಾಮಣಿ ಅಂತ ತಲೆಯಲ್ಲಿ ಧರಿಸಿಬಿಟ್ಟರೆ ಐ ಡೋಂಟ್ ಕೇರ್ ಆ ಥರ ಇರುತ್ತೆ, ಅದಲ್ವಾ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ನಾವು ಇದನ್ನು ಮಾಡತಕ್ಕದ್ದು ಏನು? ವಿವೇಕದಿಂದ ನನ್ನಲ್ಲಿರುವ ಚೈತನ್ಯವೇ ಎಲ್ಲರಲ್ಲೂ ಇರತಕ್ಕಂಥ ಸಾಕ್ಷಾತ್ಕಾರ ಭಾವ, ಅದನ್ನು ನೋಡತಕ್ಕದ್ದು, ತಿಳಿಯತಕ್ಕದ್ದು. ಹೇಗೆ? ಮುಂದೆ ಜಲಂ ಪಂಕವದತ್ಯಂತಂ ಪಂಕಾಪಾಯೇ ಜಲಂ ಸ್ಫುಟಂ ಯಥಾ ಭಾತಿ ತಥಾತ್ಮಾಪಿ ದೋಷಾಭಾವೇ ಸ್ಫುಟ ಪ್ರಭಃ ಜಲಂ ಪಂಕವದತ್ಯಂತಂ ಪಂಕಾಪಾಯೇ ಜಲಂ ಸ್ಫುಟಂ ಯಥಾ ಭಾತಿ ತಥಾತ್ಮಾಪಿ ದೋಷಾಭಾವೇ ಸ್ಫುಟ ಪ್ರಭಃ. ನಮ್ಗೆ ಅರ್ಥ ಆಗಲಿ ಅಂತ ಮಕ್ಕಳು ಹೇಳಿದಾಗೆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು. ಕದಡಿದ ನೀರು, ಕೆಸರಿನಿಂದ ಕೂಡಿದ ನೀರು ಅಲ್ವಾ? ತಿಳಿ ನೀರಲ್ಲ ಅದು, ತಿಳಿಯಾಗಿರುವ ನೀರು ಕೆಸರಿನಿಂದ ಕೂಡಿದೆ. ಹಾಗೆ ಬಿಟ್ಟರೆ ಕೆಸರೆಲ್ಲ ತಡೆಗಳ ಹಿಡಿದು ನೀರು ತಿಳಿಯಾಗುತ್ತದೆ. ಯಾವಾಗ ಆ ತಿಳಿ ನೀರಿನಲ್ಲಿದ್ದ ಕೆಸರನ್ನು ತೆಗೆದು ಬಿಟ್ಟವೋ, ಸೋಸಿ ಬಿಟ್ಟೆವೋ, ಆಗ ಏನುಳಿತು? ತಿಳಿ ನೀರು ಉಳಿತು. ಆದರೆ ನಮಗೆಲ್ಲ ಕೆಲವು ಸಂಶಯಗಳಿರುತ್ತೆ, ತಿರ್ಗಾನುವೆ ನೀರು ಕದಡೋಗ್ಬಿಡುತ್ತಲ್ಲ ಅಂತ. ಆದರೆ ಇಲ್ಲಿ ಕೆಸರನ್ನ ಅಲ್ಲೇ ಬಿಡೋದು ಅಂತ ಅರ್ಥ ಮಾಡಬಾರ್ದು ಅಲ್ವಾ? ಕೆಸರಿನ ನೀರನ್ನು ಶೋಧಿಸಿ ಬಿಟ್ಟರೆ, ಶೋಧಿಸಿ ಬಿಡೋದು ಅಂದೇನು? ತದ್ವಿಚಾರೇಣ, ಅದಕ್ಕೆ ಅಪ್ಲೈ ಮಾಡ್ಕೋಬೇಕು ವೇದಾಂತಕ್ಕೆ. ವಿಚಾರದಿಂದ ದೋಷದಿಂದ ಮುಕ್ತವಾದ ಮೇಲೆ ಕೆಸರು ಅಂತ ಹೇಳಿರೋದು ನೀರಲ್ಲಿರೋ ಕೆಸರು ಅದೇ ಥರ ಕೆಸರು ಆ ಥರ ಅಲ್ಲ. ನಮ್ಮ ಜ್ಞಾನದಲ್ಲಿರುವ ಕೆಸರು ಯಾವುದು ಅಲ್ವಾ? ಅವಿಚಾರವೇ ಕೆಸರು, ಅಜ್ಞಾನವೇ ಕೆಸರು, ಮೋಹವೇ ಕೆಸರು. ಅದನ್ನು ತೆಗಿಬೇಕಲ್ಲ, ಯಾವ್ದ್ರಿಂದ ತೆಗಿಬೇಕು? ವಿಚಾರೇಣ. ಯು ಹ್ಯಾವ್ ಟು ಎನ್ಕ್ವೈರಿ, ದಿ ಸೆಲ್ಫ್ ಎನ್ಕ್ವೈರಿ ಮಾಡಬೇಕು, ದೋಷದಲ್ಲೇ ತೆಗಿಬೇಕು. ತೆಗೆಯೋದು ಜ್ಞಾನದಿಂದಲೇ, ಅಂತಃಕರಣದಲ್ಲೇ ಇದಾಗಬೇಕು ಅಂತ ನಿಮ್ಗೆ ಆಗಲೇ ಪಾಠ ಆಗಿದೆ. ಅದರಿಂದ ಹೇಳ್ತಾ ಇದ್ದಾರೆ, ಕೆಸರಿನಿಂದ ಕೂಡಿರತಕ್ಕಂಥ ನೀರಿನಲ್ಲಿ ಕೆಸರನ್ನ ತೆಗೆದು ಬಿಟ್ಟರೆ ನೀರು ಹೇಗೆ ತಿಳಿಯಾಗುತ್ತದೋ ನೋಡಿ, ಹಿಂದೆ ಎಲ್ಲ ಹೇಳಿದೆ ಇದು ಅಲ್ವಾ? ಸತ್ವಂ ವಿಶುದ್ಧಂ ಜಲವತ್ ತಥಾಪಿ ತಾಭ್ಯಾಂ ಮಿಲಿತ್ವಾ ಶರಣಾಯ ಕಲ್ಪತೆ. ಹಿಂದೆ ಹೇಳಿದಾರೋ ಇಲ್ವೋ? ಸತ್ವಯುತವಾದದ್ದು ಈ ಜೀವ ಜಲ, ಈ ಜೀವ ಜಲ ಇದೆಲ್ಲ ಇದು ಶುದ್ಧವಾದದ್ದೇ. ಆತ್ಮವು ಯಾವಾಗಲೂ ಶುದ್ಧವಾದದ್ದೇ. ಆದರೆ ನಮ್ಮ ಅವಿವೇಕದಿಂದ ಆತ್ಮ ಕಲುಷಿತಗೊಂಡಿದೆ. ಯಾವುದರಿಂದ? ಆ ಉಪಾಧಿಗಳ ಕಾರಣದಿಂದ, ಅದು ನಾನೆಂದುಕೊಂಡಿರುವುದರಿಂದ, ಜಡದ ಕಾರಣದಿಂದ ನಾವು ಆತ್ಮವನ್ನು ಜಡವೆಂದುಕೊಂಡು ಬಿಟ್ಟಿದ್ದೇವೆ, ಅಥವಾ ಜಡವನ್ನೇ ಆತ್ಮವೆಂದುಕೊಂಡು ಬಿಟ್ಟಿದ್ದೇವೆ. ಅದು ದೋಷ, ಅದು ಕೆಸರು. ಆ ಕೆಸರು ಹೋದ ಮೇಲೆ ನೀರು ಹೇಗೆ ತಿಳಿಯಾಗುತ್ತದೋ ಹಾಗೆಯೇ ವಿಚಾರದಿಂದ. ಎರಡನೇ, ಯಥಾ ಭಾತಿ ತಥಾ ಆತ್ಮ ಅಪಿ ದೋಷ ಅಭಾವೇ ಸ್ಫುಟ ಪ್ರಭಃ. ಯಾವಾಗ ದೋಷ ಅಭಾವವಾಗುತ್ತದೆಯೋ ನೋಡಿ, ದೋಷ ಅಭಾವವಾಗುವುದು ಅಂದ್ರೇನು? ದೋಷ ಅನ್ನೋದಕ್ಕೆ ಹೆಸರು. ಆ ದೋಷವು ಅಭಾವವಾಗಿಬಿಟ್ರೆ, ಇಲ್ಲದಂತಾಗಿಬಿಟ್ಟರೆ, ಕಾಣದಂತಾಗಿಬಿಟ್ಟರೆ, ಆವಾಗ ಸ್ಫುಟ ಸ್ಪಷ್ಟವಾಗಿ ಆತ್ಮವು
ನಾನು ನನಗೆ ನಾನೇ ಗೋಚರಿಸುತ್ತೇನೆ, ಸ್ಫುಟವಾಗಿ ಗೋಚರಿಸುತ್ತದೆ. ಹೌದಲ್ವಾ? ಕನ್ನಡಿಯಲ್ಲಿರುವ ದೋಷ ಆ ಧೂಳು ಮುಚ್ಚಿಕೊಂಡಿದ್ಯಪ್ಪ. ಆ ಧೂಳನ್ನು ನಾವು ಒರೆಸಿಬಿಟ್ರೆ ಅವಾಗ ನಮ್ಮ ಮುಖ ಸ್ಪಷ್ಟವಾಗಿ ಕಾಣುತ್ತೆ. ಮುಖದಲ್ಲಿ ಏನು ಕಲೆ ಇದ್ರೂ ಸ್ಪಷ್ಟವಾಗಿ ಕಾಣಬೇಕಾದ್ರೆ ಕನ್ನಡಿ ಸ್ಪಷ್ಟವಾಗಿರ್ಬೇಕು. ಇಲ್ಲದಿದ್ರೆ ಕನ್ನಡಲ್ಲಿರೋ ಒಂದು ಚುಕ್ಕೆನೆ ನಮ್ಮ ಮುಖದಲ್ಲಿದೆ ಅಂತ ಅನ್ಕೊಂಡಿರ್ತೀವಿ, ಅಥವಾ ನಮ್ಮ ಮುಖದಲ್ಲಿರೋ ಚುಕ್ಕೆನೆ ಕನ್ನಡಲ್ಲಿದೆ ಅಂತ ತಿಳ್ಕೊಂಡು ಟಿಕ್ತಾ ಇರ್ತೀವಿ, ಹೋಗಲ್ಲ. ಯಾಕೆ? ಇಲ್ಲಿ ಅಂಟ್ಕೊಂಬಿಟ್ಟಿದೆ. ಸೊ ಇದ್ರಲ್ಲಿ ಯಾವುದು ಸರಿ ಯಾವ್ದು ತಪ್ಪು ಹೇಳಿ. ನಾನು ಯಾವುದನ್ನ ನಾನೆಂದುಕೊಂಡಿದ್ದೇನೋ ಅದು ನಾನಾ ಅಂತ ವಿಚಾರಣೆ ಮಾಡುವ ಮೂಲಕ ಅದು ನಾನಲ್ಲ ಎಂದು ನಿವಾರಣೆಯಾಗುತ್ತದೆ. ನಾನೆಂದು ಅಂದುಕೊಂಡಿದ್ದ ದೋಷವು ಪರಿಪೂರ್ಣವಾಗಿ ತೊಲಗುತ್ತದೆ. ನಾ ಅನ್ಯಥಾ, ಬೇರೆ ಇಲ್ಲವೇ ಇಲ್ಲ. ಆದ್ದರಿಂದ ಈ ಶರೀರವನ್ನು ನಾನೆಂದುಕೊಂಡೆ, ಈ ಸಂಸಾರವನ್ನು ನಾನೆಂದುಕೊಂಡೆ, ಈ ಕಣ್ಣು ಮೂಗು ಕಿವಿಗಳು ನಾನೆಂದುಕೊಂಡೆ, ಶಬ್ದಸ್ಪರ್ಶ ರೂಪರಸಗಳಿಂದ ಉಂಟಾಗತಕ್ಕಂಥ ಅನುಭವವೇ ನಿಜವಾದ ಅನುಭವ, ಇದೇ ಆತ್ಮಾನುಭವ ಅಂದುಕೊಂಡೆ, ಇದೇ ನಿತ್ಯವೆಂದುಕೊಂಡೆ, ಇದೇ ಸತ್ಯವೆಂದುಕೊಂಡೆ, ಹೀಗೆಲ್ಲ ಅಂದುಕೊಂಡಿರೋದೆಲ್ಲವೂ ದೋಷ. ಹೌದಲ್ವ? ಆ ದೋಷ ಎಲ್ಲಿದೆ? ನನ್ನಲ್ಲಿದೆ, ಆತ್ಮನಲ್ಲಿದೆ. ಶುದ್ಧವಾಗಿರುವ ಆತ್ಮದಲ್ಲಿ ಈ ಅಶುದ್ಧವಾಗಿರುವ ಭಾವ ವಿಕಾರಗಳೆಲ್ಲವೂ ದೋಷದಂತೆ ಸೇರಿಕೊಂಡು ಬಿಟ್ಟಿದೆ. ಇದನ್ನು ಸೋಸಿಬಿಟ್ಟರೆ, ತೆಗೆದು ಬಿಟ್ಟರೆ ವಿಚಾರವೆಂಬ ಜಾಲರಿಯಿಂದ ನೋಡಿ, ಹೌದಲ್ವ? ಇದೊಂದು ಜಾಲ, ವಿಚಾರ ಅನ್ನೋ ಜಾಲ. ಒಂದು ಹಾಕಿದ್ರೆ ಜಾಲದಿಂದ ಇದೆಲ್ಲವನ್ನ ಕಸಕಡ್ಡಿಗಳನ್ನು ತೆಗೆದು ಬಿಟ್ಟರೆ ಶುದ್ಧವಾದ ಆತ್ಮಜ್ಞಾನವು ತಿಳಿಯಾಗಿರತಕ್ಕಂಥ ನೀವು ನಿಮಗೆ ಸ್ಫುಟವಾಗಿ ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತೆಗೆಯೋದು ಹೇಗೆ? ಅದನ್ನು ಯಾವ್ಯಾವ್ದನ್ನು ತೆಗಿಬೇಕು ಅದೇನು ಗೊತ್ತಿಲ್ಲ ನಮ್ಗೆ. ಏನ್ ಹೇಳ್ತಾರೆ ನೋಡಿ, ಅಸನ್ನಿವೃತ್ತೌತು ಸದಾತ್ಮನಾ ಸ್ಫುಟಂ. ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ. ತತೋ ನಿರಾಸಃ ಕರಣೀಯ ಏವ. ಸದಾತ್ಮನಃ ಸಾಧ್ವಹಮಾದಿ ವಸ್ತುನಃ. ಅಸನ್ನಿವೃತ್ತೌ ತು ಸದಾತ್ಮನಃ ಸ್ಫುಟಂ. ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ. ತತೋ ನಿರಾಸಃ ಕರಣೀಯ ಏವ. ಸದಾತ್ಮನಃ ಸಾಧ್ವಹಮಾದಿ ವಸ್ತುನಃ. ಅಹಂ ಆದಿ ವಸ್ತುನಃ. ಅಹಂ ಆದಿ, ಅಹಂ ಆದಿ ಅಂದ್ರೇನು? ನಾನು ಅಂತ ಇದೆಯಲ್ಲ, ನಾನು ಮತ್ತು ನನ್ನದು ಅಲ್ಲಿಂದ ಶುರು, ಅದೆರಡನ್ನು ಕೂಡ ಅನಾದಿ ಅಲ್ವಾ? ಅದು ಅವಸ್ತು, ಅದು ಅಸದ್ವಸ್ತು. ಹಾಗಾದ್ರೆ ಈ ಶ್ಲೋಕದಲ್ಲಿ ನಾವು ನೋಡ್ಬೇಕಾಗಿರೋದೇನು? ಸದ್ವಸ್ತು ಅಸದ್ವಸ್ತು ಅಂದ್ರೆ ಒಂದು ಆತ್ಮ, ಇನ್ನೆಲ್ಲವೂ ಅನಾತ್ಮ. ಒಂದು ನಿತ್ಯ, ಮಿಕ್ಕಿದ್ದೆಲ್ಲವೂ ಅನಿತ್ಯ ಅಂತ ನಮ್ಗೆ ತಿಳುವಳಿಕೆ ಬರಬೇಕು. ಅದನ್ನು ಬಂದಾಗ ನಮ್ಗೆ ಏನೇನಾಗತ್ತೆ, ಹೇಗತ್ತೆ, ಇದನ್ನು ನಾವು ಮಾಡಲೇಬೇಕಾದಂಥ ಕೆಲಸವಾಗಿರುವುದರಿಂದ ಇದನ್ನು ಅಲ್ಲಿ ಸ್ಫುಟವಾಗಿ ಇಲ್ಲಿ ಕೊಡಲ್ಪಟ್ಟಿದೆ ಹೇಳ್ತಾ ಇದ್ದಾರೆ ಗುರುಗಳು. ಏನಂತ? ಅಸನ್ನಿವೃತ್ತೌ ತು ಸದಾತ್ಮನ ಸ್ಫುಟಂ. ನೋಡಿ, ಸತ್ ಆತ್ಮವು ಅಸತ್ ನಿವೃತ್ತಿಯಾದ ತಕ್ಷಣ, ಅಸದ್ವಸ್ತುವು ನಿವೃಣೆಯಾದ ತಕ್ಷಣವೇ ಆತ್ಮ ವಸ್ತುವು ಸ್ಫುಟವಾಗಿ ಬಿಡುತ್ತದೆ, ಪ್ರಕಾಶಮಾನವಾಗಿ ಕಾಣುತ್ತದೆ ಅಂತ. ಹಾಗಾದ್ರೆ ಇವಾಗ ನಮ್ಗೆ ಅಸತ್ತು ನಿವೃತ್ತಿ ಆಗ್ಬೇಕು, ಸತ್ ಕಾಣುತ್ತೆ ಅಂದ್ರೆ ಮೇಲ್ಗಡೆ ನಾವು ನೋಡ್ತಾ ಇರೋದಲ್ಲ ಏನಂತ ಅರ್ಥ ಆಯ್ತು ಇವಾಗ? ಅಸತ್ ವಸ್ತು ಅಸತ್ ಇದೆಯಲ್ಲ, ಈ ಅಸತ್ತನ್ನ ತೆಗೆದ್ರೆ ಸತ್ ಕಾಣುತ್ತೆ. ಹೌದಲ್ವಾ? ಹಾಗಾದ್ರೆ ಈ ಅಸದ್ದನ್ನತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ಅಸತ್ತನ್ನ ಪಕ್ಕಕ್ಕೆ ಇಟ್ಟು ಅದರ ಒಳಗಡೆ ನಾವು ಹೋಗಬೇಕಾದ್ರೆ, ಒಳಗಡೆ ಹೋಗಬೇಕಾದ್ರೆ ಅರ್ಥನೇನೆ, ನನ್ನೊಳಗಡೆ ನಾನು ಹೋಗಬೇಕಾದ್ರೆ ನನ್ನ ಒಳಗಡೆಯ ಮೇಲ್ಗಡೆ ಇರೋದೆಲ್ಲವೂ ಅಸದ್ವಸ್ತು ಅಲ್ವಾ? ನಾನು ಸದ್ವಸ್ತು, ಅದು ಒಳಗಡೆ ಇದೆ, ಅದರ ಮೇಲೆ ನಾನು ನಾನು ಅಂತ ಮೇಲ್ಗಡೆ ಕಾಣ್ತಾ ಇರತಕ್ಕಂಥ ಅಸದ್ವಸ್ತು ಇದೆ.
ಅಸದ್ವಸ್ತುವಿನ ನಿರಾಕರಣೆಯಿಂದ, ಅದನ್ನು ನಿರಾಕರಿಸುವುದರಿಂದ, ತಿರಸ್ಕರಿಸುವುದರಿಂದ, ತೆಗೆದು ಬಿಡುವುದರಿಂದ, ಬುದ್ಧಿಪೂರ್ವಕವಾಗಿ ಅದನ್ನು ಪಕ್ಕದಲ್ಲಿ ವಿವೇಕಪೂರ್ವಕವಾಗಿ ಅದನ್ನು ತೆಗೆದು ಬಿಡುವುದರಿಂದ ಒಳಗಡೆ ಸದ್ ಆತ್ಮವು ಅಂದ್ರೆ ಸದ್ವಸ್ತುವು ಏನಾಗುತ್ತೆ, ಸ್ಫುಟವಾಗಿ ಸದಾತ್ಮ ಸತ್ ಆತ್ಮ ಎಂಬತಕ್ಕಂಥದ್ದು ಸ್ಫುಟವಾಗುತ್ತದೆ. ಗೊತ್ತಾ ಇಲ್ವೋ? ಈಗ ನಾವೇನ್ ಮಾಡ್ತೀವಿ, ಹೊರಗಡೆ ಎಲ್ಲ ಆತರ ಹೊರಗಡೆ ಹೋಗೋ ತೆಗೆಯೋದಲ್ಲ, ನಾನು ಒಳಗಡೆ ಇದ್ದೀನಿ, ಕರೆಕ್ಟಾ? ಈಗ ನಾನು ಒಳಗಡೆ ಇದ್ದೀನಿ ಅಂದ್ರೆ ಸತ್ ಆತ್ಮ ಅದು. ಆ ಸತ್ ನಾನು ಯಾಕೆ ಬೇರೆ ಬೇಕಂತ ತುಂಬಾ ಚಿಕ್ಕ ಮಾಡಿ ಹೇಳ್ತಾ ಇರೋದು, ನಾನು ಬಿಡಿಸಿ ಬಿಡಿಸಿ ಹಿಂಜಿರ್ತಾ ಇರೋದು. ಯಾಕೆಂದ್ರೆ ಹಾಗೆ ನಾನು ಶಾಸ್ತ್ರೋಕ್ತ ಹೇಳ್ಬಿಟ್ರೆ ನಿಮ್ಗೆ ಅರ್ಥವಾಗಲ್ಲ. ಎಲ್ಲರಿಗೂ ಹೇಳಿ, ಈಗ ನೋಡಿ, ಒಳಗಡೆ ಇರೋದು ಆತ್ಮ ಹೌದಲ್ವ, ಅದು ಸತ್ ಆತ್ಮ. ಸತ್ ಆತ್ಮದ ಮೇಲಿರೋದು ಇವಾಗ ಮೇಲಿರೋದು ತೆಗೆದ್ರೆ ತಾನೇ ಒಳಗಡೆ ಇರೋದು ಕಾಣೋದು. ಹಾಗಾದ್ರೆ ಮೇಲಿರೋದು ಯಾವ್ಯಾವುದು ಅದನ್ನ ತೆಗೆಯತಕ್ಕದ್ದು ಮೊದಲು ಪಿಂಡಾಂಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನಾನು ಒಳಗಡೆ ಇದ್ದೇನೆ, ನನ್ನ ಹೊರಗಡೆ ಏನೇನಿದೆ? ಅಹಂಕಾರ, ಚಿತ್ತ, ಇಂದ್ರಿಯಗಳು, ಶರೀರ, ವಿಷಯ, ಪ್ರಪಂಚ, ಅದಷ್ಟು ಮೇಲ್ಗಡೆ ಇರೋದು. ಅದೆಲ್ಲವನ್ನ ಏನ್ ಮಾಡಬೇಕು? ತೆಗೆದು ಬಿಡಬೇಕು. ಹಾಗಾದ್ರೆ ಇಲ್ಲಿ ಮತ್ತೆ ಎರಡು ಪದಗಳನ್ನು ಪರಿಚಯ ಮಾಡ್ತಾರೆ. ಇದನ್ನ ತೆಗೆದು ಬಿಡೋದು ಅಂದ್ರೆ ಚರ್ಮ ಸುಲಿದು ಬಿಡಬೇಕು ಅಂತಲ್ಲ ಅರ್ಥ. ಜ್ಞಾನದಿಂದ ನಾವು ಪ್ರತ್ಯೇಕಿಸಿಕೊಳ್ಳಬೇಕು. ಯಾವ್ದ್ರಿಂದ? ವಿವೇಕಯುಕ್ತವಾದ ಜ್ಞಾನದಿಂದ. ಇದು ವಿವೇಕ ಚೂಡಾಮಣಿ ಗೊತ್ತಾಯ್ತಲ್ಲ, ತುಂಬಾ ಮಿಡ್ಲ್ ಸ್ಕೂಲ್ ಪಾಠ. ಈ ತರ ಎಲ್ಲ ಪಂಡಿತರು ಕೂತ್ರ ನಾವು ಮಾಡಿದ್ರೆ ಇವನಿಗೆ ಬರಲ್ಲ, ಇವನ್ಗೆ ಇಟ್ಕೊಂಡ್ ಬಿಡ್ತಾರೆ. ಆದ್ರೆ ಹೀಗೆ ಮಾಡ್ಬೇಕು. ಹೀಗೆ ಮಾಡಿದ್ರೇನೇ ಈಗ ನಮ್ಗೆಲ್ಲರಿಗೂ ಅರ್ಥ ಆಗ ಸಾಧ್ಯ. ಒಳಗಿರುವುದು ಎಲ್ಲರ ಒಳಗಿರುವುದು ಎಲ್ಲರ ಒಳಗಿರು, ಅದೆಲ್ಲ ಸರಿ ಸ್ವಾಮಿ. ಈಗ ಈ ಸದಾತ್ಮ ಅನ್ನುವಾಗ ನಾವು ಇವಾಗ ಇಲ್ಲಿ ಮೆತ್ತ ಮೆತ್ತಗೆ ವೇದಾಂತದ ಬೇರೆ ಬೇರೆ ಪ್ರಕಾರದ ಪದಗಳನ್ನು ನಿಮಗೆ ಪರಿಚಯ ಆಗತ್ತೆ. ಇಲ್ಲಿ ಪ್ರತೀಚಹ ಪ್ರತೀತಿ ಅಂತ ಎರಡು ಪದವನ್ನು ಹೇಳ್ಯಾರೆ, ಅದಲ್ವ? ಪ್ರತೀತಿ ಅಂತ ಇದೆಯಲ್ಲ, ಪ್ರತೀತಿ ಅನ್ನುವುದು ಯಾವುದು ಹೊರಗಡೆ ಇದೆಯೋ ಅದೆಲ್ಲ ಪ್ರತೀತಿ, ಯಾವುದು ಒಳಗಡೆ ಇದೆಯೋ ಅದು ಪ್ರತೀಚ. ಪ್ರತ್ಯೇಕಾತ್ಮ ಅನ್ನೋದು ಒಳಗಡೆ ಇರೋದು, ಅದರ ಮೇಲಿರೋದು ಪ್ರತೀತಿ. ಈಗ ನೋಡಿ, ನೀರು ಅನ್ನುವುದು ಪ್ರತೀಚ ಹೌದಲ್ವಾ? ಅದರ ಮೇಲೆ ಪ್ರತೀತಿ ಮಾಡೋಣ. ನೀರು ಅನ್ನೋದು ಅಧಿಷ್ಠಾನ ಅಥವಾ ಪ್ರತೀಚ, ಅದರ ಮೇಲೆ ನಾವು ಪ್ರತೀತಿ ಮಾಡೋಣ. ಏನ್ ಮಾಡೋಣ? ಬಿಸಿ ನೀರು, ತಣ್ಣನೆಯ ನೀರು, ಕೊಳವೆಯ ನೀರು, ಕಾವೇರಿಯ ನೀರು, ಸಮುದ್ರದ ನೀರು, ಉಪ್ಪು ನೀರು, ಸಿಹಿ ನೀರು, ಗಂಗಾ, ಕಣ್ಗೊತ್ಕೋ, ಕುಡಿ, ತೀರ್ಥ, ಅದೆಲ್ಲವೂ ನಾವು ಯಾವ ಯಾವ ಒಂದಕ್ಕೆ ನಾಮರೂಪಗಳನ್ನು ತೊಡಿಸಿ ಹೆಚ್ಚು ಪ್ರಚಲಿತದಲ್ಲಿದೆಯೋ ಅದು ಪ್ರತೀತಿ. ಪ್ರಸಿದ್ಧಿಯಲ್ಲಿರುವುದು ಪ್ರತೀತಿ ಹೌದಲ್ವ? ಈಗ ನಾವು ಎಲ್ಲರೂ ನಾವೆಲ್ಲರೂ ಮನುಷ್ಯರು. ಯಾವ ಕಾರಣದಿಂದ ಆ ಪ್ರತೀತಿ ಬಂದಿದೆ? ಈ ಶರೀರ ಇರುವ ಆಕಾರದ ಕಾರಣದಿಂದ ಹೌದಲ್ವ? ಅದು ನಾಯಿ ನಾಮರೂಪಗಳು ಹೌದಲ್ವ? ಪ್ರತೀತಿ ಅದು ಹಂದಿ, ಅದು ಕತ್ತೆ, ಇದು ಹೆಣ್ಣು, ಇದು ಗಂಡು, ಇದು ಹೂವ, ಇದು ಮರ, ಇದು ಗಾಳಿ, ಇದು ಬೆಂಕಿ, ಇದು ಸಮುದ್ರ, ಇದು ನದಿ, ಇದೆಲ್ಲವೋ ಪ್ರತೀತಿ ಹೌದಲ್ವ? ಆದರೆ ಅದರೊಳಗಡೆ ಎಲ್ಲ ಓಡಾಡುವ ಪ್ರಾಣಿಗಳ ಒಳಗಡೆ ಇರತಕ್ಕಂಥ ಚೈತನ್ಯ ಇದೆಯಲ್ಲ, ಅದು ಪ್ರತೀಚ ಪ್ರತ್ಯೇಕ ಆತ್ಮ. ನನ್ನಲ್ಲಿರುವ ಆತ್ಮವೇ ಪ್ರತಿ ಪ್ರತಿಯಾಗಿ ಬೇರೆ ಎಲ್ಲದರಲ್ಲೂ ಕಾಣತಕ್ಕಂಥ ಚೈತನ್ಯಾಂಶ. ಮಮೈವಾಂಶೆ ಜೀವಲೋಕೆ. ಸ್ವಲ್ಪ ಅರ್ಥ ಆಯ್ತಾ? ಆದ್ದರಿಂದ ಇಲ್ಲಿ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ, ಪ್ರತಿಯೊಂದರಲ್ಲಿ ಇರತಕ್ಕಂಥದ್ದು ಇದೆ ಅನ್ನತಕ್ಕಂಥ ಹೇಳುವಾಗ ಇನ್ನೊಂದ್ಸತಿ ಅಸನ್ನಿವೃತ್ತೌ ಸದಾತ್ಮನಾ ಸ್ಫುಟಂ ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ. ಅಲ್ವಾ, ಪ್ರತೀತಿ, ಈ ಪ್ರತೀತಿಯಲ್ಲಿರತಕ್ಕಂಥದ್ದೆಲ್ಲವೂ ಕೂಡ ಸಾಕ್ಷಾತ್ತಾಗಿ ಆಕರಿಸಿಕೊಳ್ಳುತ್ತದೆ ಅಂದ್ರೆ ಸಾಕ್ಷಾತ್ತಾಗಿ ಗೊತ್ತಾಗಿ ಬಿಡುತ್ತದೆ. ಪ್ರತೀತಿ ಅಂತಂದ್ರೆ ಸಾಕ್ಷಾತ್ತಾಗಿ ಗೊತ್ತಾಗೋದು ಅಲ್ವಾ? ಸಾಕ್ಷಾತ್ತಾಗಿ ಯಾವುದು ಇದೆಯೋ ಅದನ್ನೇ ನನಗೆ ಗೊತ್ತಾಗಬೇಕಾದ್ರೆ ಮಧ್ಯದಲ್ಲಿ ಯಾವುದು ಅಡ್ಡ ಇದೆಯೋ ಅದು ನಿವಾರಣೆಯಾಗಿರಬೇಕು, ಆ ದೋಷ ನಿವಾರಣೆಯಾಗಿರಬೇಕು. ಅದು ವಿವೇಕದಿಂದ ನಮಗೆ ಜ್ಞಾನ ಉಂಟಾಗಿದೆ, ಸಮ್ಯಕ್ ಜ್ಞಾನ ಉಂಟಾಗಿದೆ. ಅದು ಕಾರಣದಿಂದ ಪ್ರತೀತಿಯಲ್ಲಿರುವುದನ್ನು ತೆಗೆದು ಬಿಟ್ಟರೆ ಪ್ರತೀತಿಯಲ್ಲಿರುವುದು ಗೊತ್ತಾಗೋಗ್ಬಿಡುತ್ತೆ ಅದಲ್ವ? ಹೀಗೆ ಎಲ್ಲ ಬೊಂಬೆಗಳನ್ನು ಮಾಡಿದ್ದೀರಿ, ಇದು ರಾಮ, ಇದು ಕೃಷ್ಣ, ಇದು ಶಿವಲಿಂಗ, ಇದು ಗಣೇಶ, ಇದು ವೀರಪ್ಪನ್ನು ಅಂತೆಲ್ಲ ಇಟ್ಟಿರ್ತೀರಿ ಸಾರಿಗೆ ಹೌದಲ್ವ? ಅದೆಲ್ಲವನ್ನ ನಾವು ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ರೀತಿ ಇದೆಲ್ಲ ಮಾಡಿದೀವಿ ಹೌದಲ್ವ? ಆದ್ರೆ ಅದರ ಹಿಂದೆ ಹೋದ್ರೆ, ಈ ಪ್ರತೀತಿ ಇದೆಯಲ್ಲ ಇದೆಲ್ಲ ಬೊಂಬೆಗಳು ಅನ್ನುವುದರ ಹಿಂದೆ ಹೋದ್ರೆ ಇದೆಲ್ಲವೂ ಮಣ್ಣಿನ ಬೊಂಬೆಗಳು.
ಬೊಂಬೆಗಳೆಲ್ಲ ತೆಗೆದುಬಿಟ್ರೆ ಉಳಿದಿದ್ದೇನು? ಮಣ್ಣು. ಹೌದಲ್ವಾ? ಮಣ್ಣು ಅನಾದಿಯಾದದ್ದಲ್ವೇ, ಬಹಳ ದಿವಸದಿಂದ ಇರೋದಲ್ವೇ. ಬಹಳ ದಿವಸ ಅಂದ್ರೆ ಎಷ್ಟು ಹಳೆಯದು ಮಣ್ಣು? ಭೂಮಿ ಎಂದು ಉತ್ಪತ್ತಿ ಆಯಿತೋ ಅವಾಗಿಂದಲೂ ಮಣ್ಣಿದೆ. ಹೌದಲ್ವಾ? ಆ ಮಣ್ಣಿನಲ್ಲಿ ಈ ಬೊಂಬೆಗಳೆಲ್ಲವೂ ಕೂಡ ಏನಾಗಿದ್ವು? ಪ್ರಾಗ ಪ್ರಾಗಭಾವ ಅಲ್ವಾ. ಈ ಮಣ್ಣುಗಳು, ಈ ಮಣ್ಣಲ್ಲಿ ಅದು ಇದ್ದಿತ್ತು. ಅದು ಉತ್ಪತ್ತಿ ಆಗೋದಕ್ಕೆ ಮೊದಲು ಅದು ಇರಲಿಲ್ಲ, ಅದು ಉತ್ಪತ್ತಿಯಾದ ತಕ್ಷಣ ಅದು ಮೊದಲು ಇರಲಿಲ್ಲ ಎಂಬತಕ್ಕಂಥ ಅಭಾವ ಹೊರಟೋಯ್ತು. ಅದು ಇವಾಗ ಇದೆ ಅಂತ, ಆದರೆ ಇದೆಯೋ, ಇದ್ದಂತೆ ಕಾಣುತ್ತದೆ, ಆಭಾಸ ಮಾತ್ರ. ಹಾಗಾದರೆ ಮಣ್ಣು ಭೂಮಿ ಹುಟ್ಟಾಗ್ಲಾ ಇತ್ತು. ಹಾಗಾದರೆ ಭೂಮಿ ಯಾವಾಗ ಯಾವಾಗ ಹುಟ್ಟುತ್ತೋ? ಸೂರ್ಯನಿಂದ ಸಿಡದಿದ್ದುದು. ಹೌದಲ್ವಾ? ಹಾಗಾದ್ರೆ ಆ ಸೂರ್ಯನಲ್ಲೇ ಇದೆಲ್ಲವೂ ಇದೆ. ಆ ಸೂರ್ಯನಲ್ಲೇ ತೇಜಸ್ಸಿದೆ, ಸೂರ್ಯನಲ್ಲೇ ಬೆಳಕಿದೆ. ಹಾಗಾದ್ರೆ ಭೂಮಿಯಲ್ಲಿರುವ ಎಲ್ಲ ಚಲನಶೀಲವಾಗಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಲ್ಲಿರುವ ತೇಜಸ್ಸು, ಆ ಸೂರ್ಯನಲ್ಲಿರುವ ತೇಜಸ್ಸು ಏಕಃ. ಹೌದಲ್ವಾ? ಅದೇ ಚೈತನ್ಯ. ಇಲ್ಲದ್ರೆ ಸೂರ್ಯನ ಬೆಳಕಿಲ್ಲದೆ ಭೂಮಿ ಎಲ್ಲ ನಡೆಯುತ್ತೆ? ಸೊ ಆ ತೇಜಸ್ಸೇ ಇದು ಈ ಭೂಮಿಯಲ್ಲಿ. ಆ ಭೂಮಿ ಸೂರ್ಯನ ಒಂದು ಸಣ್ಣ ಕಿಡಿಯಾಗಿರೋದ್ರಿಂದ ಆ ಕಿಡಿಯಲ್ಲಿರುವ ಇದೆಲ್ಲವೂ ಸೂರ್ಯನನ್ನೇ ಅವಲಂಬಿಸಿದೆ. ಸೂರ್ಯನೇ ನಮಗೆ ಅಧಿಷ್ಠಾನ ಇಲ್ಲಿಗೆ. ಆಮೇಲೆ ಸೂರ್ಯನಿಂದ ಮುಂದಕ್ಕೆ ಹೋಗಿ, ಸೂರ್ಯನಿಗೆ ಅಧಿಷ್ಠಾನ ಯಾವುದು? ಅಲ್ಲಿಗೆ ಹೋಗಬೇಕಲ್ಲ. ಆದ್ದರಿಂದ ಈ ಪ್ರತ್ಯೇಕಾತ್ಮ ಭಾವದಿಂದ ನಾವು ನಿಜವಾಗಲೂ ಇರ್ತಕ್ಕಂಥ ಸದಾತ್ಮ ಭಾವಕ್ಕೆ ಹೋಗ್ಬೇಕಲ್ಲ. ಸೊ ಇಲ್ಲಿಂದ ಅಲ್ಲಿಗೆ ನೋಡುವಾಗ ಹೇಳ್ತಾ ಇದ್ದಾರೆ ಅದೇ ಇದು ಅಂತ ಗೊತ್ತಾಗಬೇಕಾದ್ರೆ ಎರಡನೇ ಪ್ರತೀತಿರೇತಸ್ಯ ಭವೇತ್ ಪ್ರತೀಚ. ನೋಡಿ, ಪ್ರತೀತಿರೇತ, ಈ ಪ್ರತೀತಿಯನ್ನ ನೋಡುತ್ತಾ ಅವಾಗ ಆ ಪ್ರತೀಚ ಅನ್ನತಕ್ಕಂಥದ್ದು ಭವತಿ ಉಂಟಾಗುತ್ತದೆ, ಸಾಕ್ಷಾತ್ತಾಗಿ ನಿಮಗೆ ಅನುಭವವಾಗುತ್ತದೆ, ನೋಡಬಹುದು. ಸಮ್ಯಕ್ ಜ್ಞಾನದಿಂದ ನೀವು ಅದನ್ನ ದರ್ಶಿಸಬಹುದು. ಬೇರೆಯವರಿಗೆ ಹೇಳಬೇಕಾದಿಲ್ಲ, ಹೇಳಕ್ಕಾಗಲ್ಲ. ಯಾಕೆ? ಏಕೆಂದರೆ ಅದು ನನ್ನ ಅನುಭವದಲ್ಲಿದೆ. ಆ ಅನುಭವವು ವಾಕ್ಯರೂಪದಲ್ಲಿ ಆಚೆ ಬರಬೇಕಾದ್ರೆ ಅದಕ್ಕೆ ಪ್ರಮಾಣವಾಗಿರುವ ಆ ಉಪನಿಷತ್ತಿನ ವಾಕ್ಯಗಳಿಂದಲೇ ಪ್ರಮಾಣೀಕರಿಸಬೇಕು. ಹೊರತು ಆತ್ಮ ನೋಡದೆ ಹೇಗಿದೆ ಗೊತ್ತಾ ಅಂತ ಯಾರು ಅಂದ್ರೆ, ಅವ್ನು ಹೇಗಿದೆ ಗೊತ್ತಾ ಅಂದ್ರೆ ಅರ್ಥ ಏನು? ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಹೌದಲ್ವಾ? ಹಾಗಾದ್ರೆ ನಾವು ಸುಮ್ ಸುಮ್ಮನೆ ಹೆಮ್ಮೆ ಪಟ್ಕೊಂಡು ಟೈ ಕಟ್ಕೊಂಡು ಓಡಾಡ್ತಿದೀವಲ್ಲ, ಯಾವುದಕ್ಕೆ? ಅನಿತ್ಯವಾಗಿರುವ, ಅನಾತ್ಮವಾಗಿರುವ ಈ ಜಡ ಬಡ ಶರೀರಕ್ಕೆ ಸುಮ್ಮನೆ ಇದನ್ನೇ ವಿಜೃಂಭಿಸ್ತಾ ಇದೀವಿ. ಅಲಂಕರಿಸಿ ಹಾಗೆ ಮಾಡಿ ಹೀಗೆ ಮಾಡಿ ಅಲ್ವೇ, ಅದಕ್ಕೆ ಸೀಮಂತ ಮಾಡೋದು ಎಲ್ಲ ಮಾಡ್ತಿರ್ತೀವಲ್ಲ. ಅದಕ್ಕೆ ಜೀವಂತವಾಗಿದೆಯೋ ಇಲ್ಲೋ ನೋಡೋದೇ ಇಲ್ಲ, ಸೀಮಂತ ಮಾತ್ರ ಮಾಡಬೇಕು. ಅದೆಲ್ಲವೂ ಪ್ರತೀತಿಯಲ್ಲಿರತಕ್ಕಂಥ ಸೌಂದರ್ಯ, ಅದು ಚೆನ್ನ, ಅದು ಚಂದ. ಆದರೆ ಅದಕ್ಕೆ ಯಾವ ಜ್ಞಾನದಿಂದ ನಾವು ಅದನ್ನು ಹೀಗೆಂದು ಅರಿತುಕೊಂಡು ಅದಕ್ಕೆ ಅಂಟಿಕೊಳ್ಳದೇ ಇರಬೇಕೋ, ಹಾಗೆ ಇರತಕ್ಕಂಥದ್ದು ಈ ಪ್ರತ್ಯೇಕಾತ್ಮ ಭಾವದಲ್ಲಿ ನಾವು ನೋಡಬೇಕಾದಂಥ ಪರಿಪೂರ್ಣವಾದ ಪಾಠ. ಆದ್ದರಿಂದ ಇಲ್ಲಿರುವ ಚೈತನ್ಯವೇ ಎಲ್ಲ ಕಡೆಯೂ ಇರುವ ಚೈತನ್ಯ. ಆದರೆ ಪ್ರತೀತಿನಲ್ಲಿ ಏನಂತ ಇದೆ, ಎಲ್ಲ ಬೇರೆ ಬೇರೆ ಕಾಣುತ್ತೆ. ಹೌದಲ್ವ? ಅಲೆಗಳು ಬೇರೆ ಬೇರೆ ಕಾಣುತ್ತವೆ, ಸಮುದ್ರಕ್ಕಿಂತ ಅಲೆಗಳು ಬೇರೆ ಎಂದು ಕಾಣುತ್ತವೆ. ಆದರೆ ಅಲೆಗಳಿಗೆ ಸಮುದ್ರದ ಆಶ್ರಯ ಬೇಕು, ಆದರೆ ಸಮುದ್ರಕ್ಕೆ ಅಲೆಯ ಆಶ್ರಯ ಬೇಡ, ಬೇಡವೇ ಬೇಡ ಅಲ್ವೇ. ಆದ್ದರಿಂದಲೇ ನೀರು ಉದಾಹರಣೆ, ಜಗತ್ತಲ್ಲಿ ನೋಡುವುದೆಲ್ಲವೂ ಹಾಗೆಯೇ. ಹೂವು, ಹೂವು ಅನ್ನುವುದು ಅಧಿಷ್ಠಾನ ಪ್ರತೀಚ ಅಲ್ವಾ. ಆದರೆ ಅದಕ್ಕೆ ನಾಮಗಳು ರೂಪಗಳಿಟ್ಟರೆ ಏನೇನಾಗುತ್ತೆ? ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಒಣಗಿದ ಹೂವು, ಪೂಜೆಯ ಹೂವು, ಉಡಿಯುವ ಹೂವು, ತಾವರೆ ಹೂವು, ಎಷ್ಟೊಂದಿದೆ. ಅದೆಲ್ಲ ಈ ಕಡೆ ಇರತಕ್ಕಂಥ ತೆಗೆದುಬಿಟ್ರೆ, ಪ್ರತೀತಿ ತೆಗೆದುಬಿಟ್ರೆ ಏನುಳಿತು? ಅಧಿಷ್ಠಾನವಾಗಿರುವ ಮೂಲವೇ ಆತ್ಮವೇ ಇತ್ತು. ಆತ್ಮವೇ ಯಾವುದು, ಯಾವ ಕಾರಣದಿಂದ ಅದು ಅದಾಗಿದೆಯೋ ಅದು ಅದರ ತತ್ವ. ಅದ ಒಂದು ತತ್ವ, ಒಂದು ಪ್ರತೀತಿ. ಪ್ರತೀತಿ ಅಂದ್ರೆ ಲೋಕಾರೂಢಿ. ಲೋಕಾರೂಢಿ ಏನು? ನಾಮ ಮತ್ತು ರೂಪ. ನಾಮರೂಪಗಳಿಂದ ಜಗತ್ತು ತುಂಬಿದೆ. ಜಗತ್ತು ಅಂದ್ರೆ ಜೀವರಾಶಿಗಳು, ಜೀವರಾಶಿಗಳೆಲ್ಲರೂ ನಾಮರೂಪಗಳಿಂದ ಇದೆ. ಅದೆಲ್ಲವೂ ಜಗತ್ತು ಅಂದ್ರೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬಾರದೆ ಹೋಗದೆ ಸದಾ ಯಾವುದು ಇದೆಯೋ ಅದರಲ್ಲಿ ಇದೆಲ್ಲವೂ ಬಂದು ಹೋಗುತ್ತದೆ. ಅದು ಯಾವುದು? ಅದೇ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವೆ ಈ ನನ್ನಲ್ಲಿಯೂ ಆತ್ಮವಾಗಿ ಇರುವ ಪರಮ ಚೈತನ್ಯ. ಅಬ್ಬ, ಏನ್ ಹೇಳಿ ಮೊದಲಿಂದ? ಈಗ ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ. ನಿರಾಸಹ ಕರಣೀಯ ಏವ. ತಥೋ ನಿರಾಸಹ, ಇದನ್ನ ನಾವು ಖಂಡಿತವಾಗಿಯೂ ಏವ ನಿರಾಕರಿಸಲೇಬೇಕು, ತಿರಸ್ಕರಿಸಲೇಬೇಕು. ಏನನ್ನ ತಿರಸ್ಕರಿಸಿದ್ರೆ ನಮ್ಗೆ ಇದು ದರ್ಶನ ಆಗತ್ತೆ?
ಬೇಕಲ್ಲ, ಅದಕ್ಕೆ ಹೇಳ್ತಾರೆ ಮುಂದೆ ಸದಾತ್ಮನಃ ಸಾತ್ವಹಮಾದಿ ವಸ್ತುನಃ. ಅಹಂ ಆದಿ ವಸ್ತುನಃ ನಿರಾಸಃ ಅಂದ್ರೆ ನಾನು ನನ್ನದು ಅಂತ. ಅಹಮಾದಿ ವಸ್ತು ಅಹಂ ಅಂತ ಇಟ್ಕೊಂಡಿರೋದು ನಾನಾಗಲೇ ಹೇಳಿದ್ನಲ್ಲ ನಿಮ್ಗೆ, ವೃತ್ತಿ ನಾನು, ಅಹಂ ವೃತ್ತಿ, ಚಿತ್ತವೃತ್ತಿ, ಬುದ್ಧಿವೃತ್ತಿ, ಮನೋವೃತ್ತಿ ಅಂದ್ರೆ ಅಂತಃಕರಣ ವೃತ್ತಿಗಳನ್ನೆಲ್ಲ ನಾವು ನಿರಾಕರಿಸಿ ಬಿಡಬೇಕು. ನಿರಾಸಹ ನಿರಾಕರಿಸಿ ಬಿಟ್ಟರೆ ಅಂದ್ರೆ ಅದು ದೋಷ, ಅದು ತೆಗೆದು ಬಿಟ್ಟರೆ ಅಂತಃಕರಣ ಶುದ್ಧಿ ಆಯಿತು. ಅದಾದ್ಮೇಲೆ ಅನಾತ್ಮವಾಗಿರುವುದು ಈ ಆತ್ಮವನ್ನು ಅವಲಂಬಿಸಿಕೊಂಡಿರೋದೆಲ್ಲಿ, ದೇಹದಲ್ಲೇ, ಹೌದಲ್ವಾ? ಹಾಗಾದ್ರೆ ಚೈತನ್ಯ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ಅಚೇತನ. ನಾನು ಆತ್ಮ, ನನ್ನನ್ನು ಆಧರಿಸಿಕೊಂಡು ಇರುವುದೆಲ್ಲವೂ ಅನಾತ್ಮವೇ. ದೇಹವು, ವಿಷಯವು, ಪ್ರಪಂಚವು ಅನಾತ್ಮ ಅಂದರೆ ಜಡ, ಅಂದರೆ ಅಸತ್ಯ, ಅಂದರೆ ಮಿಥ್ಯ. ಅರ್ಥ ಆಯ್ತಲ್ಲ, ಯಾವ್ಯಾವ ಪದಗಳಿಂದ ನೀವು ಕರೆದ್ರು ಅಷ್ಟೇ ಅದು, ಅದು ಮಿಥ್ಯವೇ, ಹೌದಲ್ವಾ? ಅದರಿಂದ ಇದು ಮಿಥ್ಯ ಎಂಬ ಜ್ಞಾನ ನಿಮಗೆ ಸಮ್ಯಜ್ಞಾನದಿಂದ ಇದು ಮಿಥ್ಯ ಎಂಬ ಗ್ಯಾರಂಟಿ ಆಗಿಬಿಟ್ರೆ ಮಿಥ್ಯ ಹೊರಟೋಗುತ್ತೆ. ಸಮ್ಯಜ್ಞಾನವೇ ಉಳಿಯೋದು, ಉಳಿಬೇಕಾದದ್ದು. ಆದರೆ ಈ ಇದೆಯಲ್ಲ, ಈ ಜಾಲರಿ ಹಿಡಿಯೋದು, ಕೇಳೋ ಕೆಲಸ, ಇದು ನಾವು ಮಾಡಬೇಕಾದ ನಿತ್ಯ ನಿರಂತರ ಅನುಕರಿಸಬೇಕಾದ ಇದಲ್ಲ, ಇದಲ್ಲ ನೇತಿ 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 ಅಂತ ಹೇಳಬೇಕಾದಂತಹ ಸಾರ್ವಕಾಲಿಕವಾಗಿಯೂ ಸದಾ ಮಾಡಬೇಕಾದ ಪ್ರಯತ್ನಪೂರ್ವಕವಾದ ಪುರುಷ ಪ್ರಯತ್ನ. ಪುರುಷ ಯತ್ನವೆಲ್ಲವೂ ಏನಿರಬೇಕು, ಇದೆಲ್ಲ 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 ಇದು ಇಷ್ಟೇ, ಇದರ ಯೋಗ್ಯತೆ ಇಷ್ಟೇ ಅನ್ನತಕ್ಕಂಥ ಪರಿಪೂರ್ಣವಾದ ಜ್ಞಾನದಿಂದ, ವಿವೇಕಯುಕ್ತವಾಗಿರತಕ್ಕಂಥ ಸಮ್ಯಕ್ ಜ್ಞಾನದಿಂದ ಇದನ್ನು ಸದಾ ನೋಡುತ್ತಿರಬೇಕು. ಹೌದಲ್ವಾ? ದುಃಖ ದೋಷಾನುದರ್ಶನಂ, ಈ ಅನಾತ್ಮವೆಲ್ಲವೂ ದುಃಖದಿಂದ ಕೂಡಿದೆ ಎಂಬತಕ್ಕಂಥ ದರ್ಶನವನ್ನು ನಿತ್ಯ ಮಾಡಬೇಕು. ಹೇಗೆ ಮಾಡೋದು ನಾನು ಹೇಳ್ತೀನಿ ಇದಾದ್ಮೇಲೆ, ವಿವೇಕ ಇದು ಮುಗಿಲಿ. ಆಮೇಲೆ ಸದಾತ್ಮನ ಅಹಮಾದಿ ವಸ್ತುನಃ ನಿರಾಕರಿಸಬೇಕು. ನಿರಾಸಹ ನಾನು ನನ್ನದು ಅಂತ ಅಂತ ಏನಿದೆ ಅದನ್ನ, ಅದು ಮಿಥ್ಯಾ ಜ್ಞಾನ. ಇದು ನಾನು ಅಲ್ಲ, ಇದು ನನ್ನದು ಅಲ್ಲ ಎಂಬತಕ್ಕಂಥ ಸಮ್ಯಕ್ ಜ್ಞಾನದಿಂದ ಅದನ್ನು ನಿರಾಕರಿಸಿ ಬಿಡಬೇಕು. ನಿರಾಕರಿಸಿಬಿಟ್ಟರೆ ನೀವು ಯಾರು, ನೀವು ಏನು, ನಿಮ್ಮ ನಿಜವಾದಂತಹ ಸತ್ವ ಏನು ಅನ್ನೋದು ನಿಮಗೆ ಅಂದ್ಬಿಡುತ್ತೆ. ಹೇಗೆ ಅನುಭವ ಆಗಿಬಿಡುತ್ತದೆ ಒಳಗಡೆಯೇ, ಹೌದಲ್ವ? ಅದು ಒಳಗಡೆಯ ಭವ ಉಂಟಾಗುತ್ತದೆ. ಅನು ಯಾರನ್ನ, ನಿಮ್ಮನ್ನ ಅನುಸರಿಸಿ. ನೀವು ಅದನ್ನು ಅನುಸರಿಸಿ ಅಲ್ಲ, ನೀವೇ ಅದಾಗಿರುವುದರಿಂದ ಅದು ನಿಮ್ಮನ್ನು ಅನುಸರಿಸಿ ಒಳಗೆ ಉಂಟಾಗತಕ್ಕಂತಹ ಬುಗ್ಗೆ ಏನಿದೆ ಅದು ಅನುಭವ ಜನ್ಯವಾದಂತಹ ಆತ್ಮರಥ. ಅದು ನಾನು ಎಂಬತಕ್ಕಂಥ ನಿಜವಾಗಿರ್ತಕ್ಕಂಥ ಜ್ಞಾನ ರಥ, ತತ್ವರಥ, ಅತತ್ವ ತತ್ವಮಸಿ ಅಂತ ಗೊತ್ತಾಗಬೇಕಲ್ಲ, ಹಾಗಾಗಬೇಕು. ಆದ್ದರಿಂದ ಇಲ್ಲಿಯವರೆಗೆ ಇನ್ನೊಂದೇ ಇರಲ್ಲ, ಇಲ್ಲಿಯವರೆಗೆ ನಾವೇನಂತ ನೋಡಿದ್ವಿ, ವಿಜ್ಞಾನಮಯ ಕೋಶದ ವಿಚಾರವನ್ನು ನೋಡಿದ್ವಿ. ಆದರೆ ಎಲ್ಲ ಕೋಶಗಳಿಗಿಂತ ಆತ್ಮಕ್ಕೆ ಬಹಳ ಹತ್ತಿರವಾದದ್ದು ವಿಜ್ಞಾನಮಯ ಕೋಶ, ಹೌದಾ? ಈಗ ಒಂದು ಪದ ಹೇಳ್ತೀನಿ ನೋಡಿ, ವಿಜ್ಞಾನಮಯ ಕೋಶ ಅಂದರೆ ವಿಜ್ಞಾನ ಅಂದರೆ ಅನುಭವ, ಅನುಭವ ಆಗುವುದು ಬುದ್ಧಿಯಲ್ಲಿ, ಬುದ್ಧಿಯ ಲಕ್ಷಣ ವೃತ್ತಿ. ಈ ಕೊನೆಯ ಶ್ಲೋಕ ಹೇಳುವಾಗ ಬುದ್ಧಿ ಬುದ್ಧಿ ಅನ್ನೋದನ್ನು ನಾವು ಕಟ್ಕೊಂಡಿರಿ, ಯಾಕೆಂದ್ರೆ ಮನುಷ್ಯ ಪ್ರಾಣಿಯು ಬುದ್ಧಿ ಪ್ರಧಾನವಾದದ್ದು, ಹೌದಾ? ತಲೆಯೆಲ್ಲ ಹರಡ್ತಾ ಅನ್ನೋದು ಅರ್ಥ ಏನು, ತಲೆಯಲ್ಲಿ ಹರಡುತ್ತೆ ಅವನು ಬುದ್ಧಿಲಿ ಇಲ್ಲದೇನೋ ತರ್ಕ ಮಾಡ್ತಾನೆ ಅಂತ, ಹೌದಲ್ಲ? ಅದಕ್ಕೆ ಕೆಲಸಕ್ಕೆ ಪರ್ವರ್ಟೆಡ್ ಆಗ್ಬಿಟ್ಟಿರುತ್ತೆ ಬುದ್ಧಿ, ಏನೇನೋ ಹೇಳುತ್ತೆ, ನಾನೇಸಿ ನಾನೇನು ನಂಗೆ ಗೊತ್ತಿಲ್ಲ ಅಂತ ಈ ಥರ ಎಲ್ಲ ಆಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಬುದ್ಧಿ ಅನ್ನೋ ಪದವನ್ನು ಬಹಳವಾಗಿ ಪದೇ ಪದೇ ನಾನು ಹೇಳ್ತೀನಿ ಈ ಕೊನೆ ಶ್ಲೋಕಕ್ಕೆ. ಆವಾಗ ಹೇಳುವಾಗ ನಿಮಗೆ ನಿಧಾನವಾಗಲೂ ನಿಜವಾಗಿಯೂ ನಿಧಾನವಾದರೂ ನಿಜವಾಗಿಯೂ ನಿಮಗೆ ಇದೇನು ಅನ್ನೋದು ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಆದ್ದರಿಂದ ಇಲ್ಲಿಯವರೆಗೂ ವಿಜ್ಞಾನಮಯ ಕಾಶ ನೋಡಿದ್ವಿ, ಈಗ ವಿಜ್ಞಾನಮಯ ಕೋಶವು ಆತ್ಮವಲ್ಲ ಅನ್ನೋದು ನಿರ್ಣಯ ಆಗಬೇಕು. ವಿಜ್ಞಾನಮಯ ಕೋಶವು ನಾನಲ್ಲ ಅಂದ್ರೆ ಆ ಅನುಭವ ಆಗ್ತಾ ಇದೆಯಲ್ಲ ಬುದ್ಧಿಯಲ್ಲಿ, ಅದು ಕೂಡ ನಾನಲ್ಲ. ಏಕೆ? ಅನುಭವ ಆಗುತ್ತಿರುವುದು ಕೂಡ ನನ್ನಲ್ಲಿಯೇ ಹೊರತೋ, ನನ್ನಿಂದ ಅನುಭವ ಹೊರತೋ ಅನುಭವದಿಂದ ನಾನಲ್ಲ, ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ಕೊನೆಯ ಶ್ಲೋಕ ಬಂದಿದೆ, ಇದೆಷ್ಟು ಚೆನ್ನಾಗಿದೆ ನೋಡಿ. ವಿಜ್ಞಾನಮಯ ಶಬ್ದ ವಿಕಾರಿತ್ವಾ ಜಡತ್ವಾಚ ಪರಿಚ್ಛಿನ್ನತ್ವ ಹೇತುತಃ ದೃಶ್ಯತ್ವಾ ವ್ಯಭಿಚಾರಿತ್ವಾ ಅನಿತ್ಯೋ ನಿತ್ಯ ಇಷ್ಯತೇ.
ಅಥ ನಾಯಂ ಪರಾತ್ಮಾ ಸ್ಯಾತ್ ವಿಜ್ಞಾನಮಯ ಶಬ್ದಭಾಗ್ ವಿಕಾರಿತ್ವಾ ಜಡತ್ವಾಚ್ಚ ಪರಿಚ್ಛಿನ್ನತ್ವ ಹೇತುತಃ ಅನಿತ್ಯೋ ನಿತ್ಯಯಿಷ್ಯತೆ. ನೋಡಿ, ಆದ್ದರಿಂದ ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಐದು ಪಂಚಕೋಶಗಳಲ್ಲಿ ನಾಲ್ಕನೆಯದಾದ ವಿಜ್ಞಾನಮಯ ಕೋಶವು ಕೂಡ ಆತ್ಮವಾಗಲಾರದು. ಹಾಗಾದ್ರೆ ಆ ಏನಾಯ್ತು ಇವಾಗ, ಆತ್ಮವಾಗಲಾರದು ಅಂತಂದ ಮೇಲೆ ಏನಾಗ್ಬೇಕದು? ಅನಾತ್ಮವೇ ಆಗ್ಬೇಕು, ಹೌದಲ್ವೋ? ಈ ಐದನೇದ ನಾಲ್ಕನೇದಾಗಿರ್ತಕ್ಕಂಥ ಇದು ಅಂದರೆ ಈ ವಿಜ್ಞಾನಮಯ ಕೋಶವು ಆತ್ಮವಾಗಲಾರದು. ಆದರೆ ಯಾವ ಯಾವ ಕಾರಣದಿಂದ ಇದು ಆತ್ಮವಾಗಲಾರದು ಅಂತ ಗೊತ್ತಾಗಬೇಕಲ್ಲ ನಮಗೆ. ಯಾಕೆಂದ್ರೆ ಇದನ್ನೇ ನನ್ಗೆ ಅನುಭವ ಆಗ್ತಾ ಇದೆ, ಈ ಅನುಭವದಿಂದಲೇ ಗೊತ್ತು ನಾನು ಅದು ಇದು ಅಂತ ನನಗೆ ಅನಿಸುತ್ತಲ್ಲ. ಅದು ಅದಲ್ಲ ಅನ್ಬೇಕಾದ್ರೆ ಅದಕ್ಕೆ ಪ್ರಮಾಣವಾಗಿರ್ತಕ್ಕಂಥ ಕೆಲವು ಸ್ಫುಟವಾಗಿರತಕ್ಕಂಥ ಕಾರಣಗಳನ್ನು ಕೊಡ್ತಾರೆ. ನೀವು ಬೇರೆ ಏನು ಹುಡುಕ್ಲೇಬೇಕಾಗಿಲ್ಲ ಯಾವ ಗ್ರಂಥದಲ್ಲೂ. ನೋಡಿ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅತಃ ನಾ ಅಯಂ ಪರಾತ್ಮ ಸ್ಯಾತ್ ವಿಜ್ಞಾನಮಯ ಶಬ್ದಭಾಕ್. ವಿಜ್ಞಾನಮಯ ಶಬ್ದವಾಕ್, ವಿಜ್ಞಾನಮಯ ಕೋಶ ಎಂದು ಹೆಸರುಳ್ಳ ಇದು, ಈ ವಿಜ್ಞಾನಮಯ ಕೋಶವು ಎಂದಿಗೂ ಮೊದಲೇದಿವಾಗ. ಅಥೋ ನಾ ಅಯಂ ಪರಾತ್ಮ, ಅಯಂ ಇಲ್ಲಿ ಪರಾತ್ಮ ಅಂದ್ರೆ ಪರಮಾತ್ಮವಾಗಲಾರದು, ಆತ್ಮವಾಗಲಾರದು, ಹೌದಲ್ವ? ಪರಮ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾಗಿರುವ ಆತ್ಮವಾಗಲಾರದು, ಶ್ರೇಷ್ಠವಲ್ಲದ ಈ ಪ್ರಾಣಮಯ ಅದು ವಿಜ್ಞಾನಮಯ ಕೋಶವು. ವಿಜ್ಞಾನಮಯ ಕೋಶವು ಶ್ರೇಷ್ಠ ಅಲ್ಲ ಅದು, ಹೌದಲ್ವ? ಯಾಕೆ? ಅದಕ್ಕಿಂತ ದೊಡ್ಡದಾದ ಪರಮ ಆತ್ಮ, ಪರಮಾತ್ಮ ಅಂತ ಇಲ್ಲಿ ಹೇಳಿರುವುದು ಶ್ರೇಷ್ಠವಾದದ್ದು. ಆತ್ಮವು ವಿಜ್ಞಾನಮಯ ಕೋಶಕ್ಕಿಂತ ಶ್ರೇಷ್ಠವಾದದ್ದು. ಆದ್ದರಿಂದ ಶ್ರೇಷ್ಠವಾಗಿರುವ ಆತ್ಮವಾಗಲಾರದು ಈ ವಿಜ್ಞಾನಮಯ ಕೋಶವು. ಏಕೆಂದರೆ ಮೊದಲನೇದೇ ವಿಕಾರಿತ್ವ ಅಂತ ನೋಡಿ, ಆತ್ಮಕ್ಕೆ ವಿಕಾರ ಇಲ್ಲ, ಆದರೆ ವಿಜ್ಞಾನಮಯ ಕೋಶಕ್ಕೆ. ವಿಜ್ಞಾನಮಯ ಕೋಶ ಅಂದ್ರೆ ಏನಂತ ಪದ ಬಳಸ್ತೀನಿ ಅಂತ ಹೇಳಿದ್ದೆ? ಬುದ್ಧಿ, ನಮ್ಮ ಬುದ್ಧಿ. ಬುದ್ಧಿಯಿಂದ ಸಾಮಾನ್ಯ ಪದ ನಿಮ್ಗೆ ಅರ್ಥ ಆಗುತ್ತೆ, ಕೇಳಿರ್ತೀರಿ. ಅದಕ್ಕೋಸ್ಕರ ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಅಂತ ಇಟ್ಕೊಳ್ಳಿ, ಅದೇ ಇಟ್ಕೋಬೇಕು. ವ್ಯಾಖ್ಯಾನಕಾರರು ತುಂಬಾ ಕಡೆ ಅದು ಹೇಳಿದ್ದಾರೆ. ನಮ್ಮ ಬುದ್ಧಿ ಯಾವಾಗಲೂ ವಿಕಾರ ಹೊಂದುತ್ತಿರುತ್ತದೆ, ಹೌದಲ್ವೋ? ವಿಕಾರ ಹೊಂದುತ್ತಲ್ವ ಬುದ್ಧಿ? ಒಂದ್ಸತಿ ನಾನೇ ಬಹಳ ಬುದ್ಧಿವಂತ ನಂಗನ್ಸುತ್ತೆ, ಕೆಲಸ ನಾ ದಡ್ಡ ಅನ್ಸುತ್ತೆ, ಅಥವಾ ಮಂಕಾಗತ್ತೆ, ಎಲ್ಲ ವಿಕಾರಗಳನ್ನು ಈ ಬುದ್ಧಿಯು ಹೊಂದುತ್ತದೆ. ಆದರೆ ಆತ್ಮವು ಇದ್ಯಾವುದೂ ವಿಕಾರ ಹೊಂದುವುದಿಲ್ಲ. ಸೊ ವಿಕಾರ ಹೊಂದುವ ಈ ಬುದ್ಧಿಯು ಎಂದಿಗೂ ವಿಕಾರವಾಗದ ಅವಿಕಾರಿಯಾಗಿರತಕ್ಕಂಥ ಆತ್ಮವಾಗಲಾರದು. ಮೊದಲನೇ ಪ್ರಮಾಣ, ಹೌದಲ್ವ? ಬುದ್ಧಿಯು ಸದಾ ವಿಕಾರ ಹೊಂದುತ್ತಾ ಇರುತ್ತೆ. ನಮ್ಮ ಬುದ್ಧಿ ಯಾವ ಥರ ಸ್ಥಿಮಿತದಲ್ಲಿದೆಯಾ, ಒಂದೇ ಥರ ಇರುತ್ತಾ? ಸದಾ ಸರ್ವದಾ ವಿಕಾರ. ಅದಕ್ಕೆ ಒಂದೊಂದು ನನ್ನ ಬುದ್ಧಿ ಆಗಿದೆ ಹೀಗಿದೆ, ಇತ್ತೀಚೆಗೆ ಒಂಥರ ಆಡ್ತಾರೆ, ಮೊದಲು ಸರಿಯಾಗಿದ್ರು, ಇದೆಲ್ಲ ಇದೆಯಲ್ಲ. ಅದಕ್ಕೋಸ್ಕರ ಇದೇನಾಗುತ್ತೆ, ಸದಾ ಬುದ್ಧಿಯಲ್ಲಿ ನಮಗೆ ವಿಕಾರಗಳು ಉಂಟಾಗುತ್ತೆ. ಅದು ತರ್ಕ ಕುತರ್ಕ ಸರಿ ತಪ್ಪು ಎಲ್ಲವೂ ಕೂಡ ಬುದ್ಧಿಯಲ್ಲೇ ಉಂಟಾಗತಕ್ಕಂಥ ವಿಕಾರ. ಆದರೆ ಆತ್ಮವು ಇದನ್ನು ಬೆಳಗುತ್ತದೆಯೇ ಹೊರತು ಆತ್ಮವು ವಿಕಾರ ಹೊಂದುವುದಿಲ್ಲ. ಅರ್ಥ ಆಯ್ತಲ್ಲ? ಬುದ್ಧಿಗೆ ಬುದ್ಧಿಗೆ ಚೈತನ್ಯ, ಬುದ್ಧಿಗೆ ತರ್ಕಶಕ್ತಿಯನ್ನು ಕುತರ್ಕ ಶಕ್ತಿಯನ್ನು ವಿಚಾರ ಮಾಡುವ ಶಕ್ತಿಯನ್ನು ಕೊಟ್ಟಿರುವುದು ಯಾವುದೋ, ಅಥವಾ ಯಾವುದರ ಬೆಂಬಲದಿಂದ, ಯಾವುದರ ಆ ಚೈತನ್ಯದ ಕಾರಣದಿಂದ ಬುದ್ಧಿಯು ಕೆಲಸ ಮಾಡುತ್ತದೋ ಅದು ಆತ್ಮ, ಹೌದಲ್ವೋ? ಆದರೆ ಇದು ಅದನ್ನು ಬೆಳಗಲಾರದು. ಏಕೆ? ಬುದ್ಧಿಯು ವಿಕಾರ ಹೊಂದುತ್ತದೆ. ಮೊದಲನೇದು, ಬುದ್ಧಿಯು ವಿಕಾರ ಹೊಂದುತ್ತದೆ, ಅವಿಕಾರಿಯಾಗಿರ್ತಕ್ಕಂಥ ಆತ್ಮನು ಬುದ್ಧಿ ಆಗಲಾರದು. ಅಂದರೆ ಈ ವಿಜ್ಞಾನಮಯ ಕೋಶವು ವಿಕಾರದ ಕಾರಣದಿಂದ ಆತ್ಮವಾಗಲಾರದು. ಎರಡನೇದು ಜಡತ್ವ. ಜಡತ್ವ ನೋಡಿ, ಬುದ್ಧಿಯು ಜಡ. ಯಾತಕ್ಕೆ? ಬುದ್ಧಿಯು ತನ್ನಷ್ಟಕ್ಕೆ ತಾನೇ ಏನನ್ನು ಕೆಲಸ ಮಾಡಲಾರದು, ಅದು ಅನಾತ್ಮ ವಸ್ತು, ಹೌದಲ್ವೋ? ಸೊ ನಾನಿಲ್ಲದಿದ್ದರೆ ನನ್ನ ಬುದ್ಧಿ ಕೆಲಸ ಮಾಡೋದಿಲ್ಲ. ಹಾಗಾದ್ರೆ ಬುದ್ಧಿ ಕೆಲಸ ಮಾಡ್ಬೇಕಾದ್ರೆ ಯಾರಿರ್ಬೇಕು? ನಾನು. ನಾನು ಅಂದ್ರೆ ಯಾರು? ಚೈತನ್ಯ. ಚೈತನ್ಯ ಅಂದ್ರೆ ಯಾವುದು? ಆತ್ಮ, ಹೌದಲ್ವೋ? ಆ ಶುದ್ಧ ಜ್ಞಾನ ರೂಪದಲ್ಲಿರತಕ್ಕಂಥ ಚೈತನ್ಯ ಒಳಗೆ ಇದು ಇರುವ ಕಾರಣದಿಂದಲೇ ಜಡವಾಗಿರುವ ಬುದ್ಧಿ ಕೆಲಸ ಮಾಡೋದು.
ಅದರಿಂದ ಬುದ್ಧಿಯು ಜಡ, ಆತ್ಮವು ಚೈತನ್ಯ. ಹೌದಲ್ವಾ? ಬುದ್ಧಿಯು ಜಡ, ಅನಾತ್ಮವಾಗಿರುವುದರಿಂದ ಜಡ, ಅದ ಆತ್ಮವು ಚೈತನ್ಯ. ಆದ್ದರಿಂದ ಜಡವಾಗಿರುವ ಬುದ್ಧಿಯು ಎಂದಿಗೂ ಚೈತನ್ಯವಾಗಿರುವ ಆತ್ಮವು ಆಗಲಾರದು. ಪ್ರಮಾಣ ನೀವೇ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅನುಕೂಲ ಆಗಲಿ ಅಂತ ಶಂಕರ ಭಗವತ್ಪಾದರು ಮಾಡಿಟ್ಟಿರುವುದು. ಸದಾ ವಿಕಾರ ಹೊಂದುತ್ತದೆ ಬುದ್ಧಿಯು, ಸದಾ ಜಡತ್ವದಲ್ಲಿದೆ, ಆದ್ದರಿಂದ ಎರಡು ಕಾರಣಗಳಿಂದ ಅದು ಆಗಲಾರದು. ಅಂದ್ರೆ ವಿಜ್ಞಾನಮಯ ಕೋಶವು ಆತ್ಮವಾಗಲಾರದು. ಮುಂದಿಂದು ಪರಿಚ್ಛಿನ್ನತ್ವ. ಪರಿಚ್ಛಿನ್ನತ್ವ ನೋಡಿ, ಯಾವಾಗಲೂ ಬದಲಾಗುತ್ತಿರುವುದು ಬುದ್ಧಿ. ಅದು ಅಲ್ವಾ ಪರಿಚ್ಛಿನ್ನತ್ವ? ಯಾವುದರಿಂದ? ಒಂದು ಕಾಲದಿಂದ, ಒಂದು ದೇಶದಿಂದ, ಒಂದು ವಸ್ತುವಿನಿಂದ. ಈಗ ನಾವೆಲ್ಲ ಇಷ್ಟು ಜನ ಕೂತಿದ್ದೀವಿ, ಎಲ್ಲರಲ್ಲಿಯೂ ಬುದ್ಧಿ ಒಂದೇ ತರ ಇದೆಯಾ? ಇಲ್ಲೇ ಈಗಲೇ ಒಂದೊಂದು ವಸ್ತುವಿನಲ್ಲೂ ಬೇರೆ ಬೇರೆಯಾಗಿ ಬುದ್ಧಿ ಕೆಲಸ ಮಾಡ್ತಾ ಇದೆ. ಅದು ತೋರಿಸುತ್ತೆ ಅದು ಪರಿಚ್ಛಿನ್ನ. ಮತ್ತೆ ನನ್ನ ಶರೀರದಲ್ಲಿರುವ ನನ್ನ ಬುದ್ಧಿಯೇ ಹೋದ ವರ್ಷ ಒಂಥರ ಇತ್ತು, ಈ ವರ್ಷ ಒಂಥರ, ಬೆಳಗ್ಗೆ ಒಂಥರ ಇತ್ತು, ಸಾಯಂಕಾಲ ಒಂಥರ. ಹೌದಲ್ವಾ? ಪರಿಚ್ಛಿನ್ನತೆ ಅಂತ ಅರ್ಥ ಏನಾಯ್ತು? ಅದು ಖಿನ್ನವಾಗುತ್ತದೆ, ಚಿನ್ನವಾಗುತ್ತದೆ, ಛಿದ್ರವಾಗುತ್ತದೆ. ಅಲ್ವಾ? ನಂಗೇನು ಹೊಳಿತಾನೇ ಇಲ್ಲ ಅನ್ಸ್ಬಿಡುತ್ತೆ ಒಂದ್ಸತಿ. ಇಲ್ಲದ್ರೆ ಇಲ್ಲದೇ ಇರೋದೆಲ್ಲ ಹೊಳಿಯುತ್ತೆ. ಹೌದಲ್ವಾ? ಅವನಿಗೆ ಬೇಕು ಅಂದಾಗ ಬಾ ಏನ್ ಬೇಕೋ ಹೇಳ್ಬಿಡ್ತಾನೆ. ಅದರಿಂದ ಬುದ್ಧಿ ಅನ್ನೋದು ಯಾವಾಗಲೂ ಪರಿಚ್ಛಿನ್ನವಾದದ್ದು. ಪರಿಪರಿಯಾಗಿ ಅಂದ್ರೆ ಅದು ಬಗೆ ಬಗೆಯಾಗಿ ಪರಿಪರಿಯಾಗಿ ಚಿನ್ನತ್ವ ಅಂದ್ರೆ ಅದು ತುಂಡು 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 ಆಗ್ಬಿಡುತ್ತೆ. ಬುದ್ಧಿಯಲ್ಲಿ ಯಾವಾಗಲೂ ಕೂಡ ಒಂದು ನಿಲುಗಡೆ ಇಲ್ಲ. ಹೌದಲ್ವೋ? ಆದ್ದರಿಂದ ಬುದ್ಧಿಗೆ ಗ್ರಾಹ್ಯವನ್ನು ಕೊಡತಕ್ಕಂಥದ್ದು, ಬುದ್ಧಿಗೆ ಗ್ರಹಣಶಕ್ತಿಯನ್ನು ಕೊಡತಕ್ಕಂಥದ್ದು ಆತ್ಮವು ಅಪರಿಚ್ಛಿನ್ನ. ಆದರೆ ಬುದ್ಧಿಯು ಪರಿಚ್ಛಿನ್ನ. ಪರಿಚ್ಛಿನ್ನವಾಗಿರತಕ್ಕಂಥ ಈ ವಿಜ್ಞಾನಮಯ ಕೋಶವು ಅಂದರೆ ಬುದ್ಧಿಯು ಅಪರಿಚ್ಛಿನ್ನವಾಗಿರುವ ಆತ್ಮವಾಗಲಾರದು. ಸೊ ಇದರ ಅದರಿಂದ ಇದು ಪ್ರಮಾಣ, ಅದನ್ನು ನಿರಾಕರಿಸಬೇಕು. ಅಂದ್ರೆ ಏನರ್ಥ? ವಿಜ್ಞಾನಮಯ ಕೋಶವು ಆತ್ಮವಾಗಲಾರದು ಅಂತ ನಾವು ಜ್ಞಾನದಲ್ಲಿ ದಾಖಲು ಮಾಡ್ಕೋಬೇಕು. ನೆಕ್ಸ್ಟ್ ದೃಶ್ಯತ್ವಾತ್. ದೃಶ್ಯತ್ವಾತ್ ಈ ಬುದ್ಧಿ ಇದೆಯಲ್ಲ, ಇದು ನನಗೆ ದೃಶ್ಯದಂತೆ ಕಾಣುತ್ತೇನೆ. ನೋಡಿ, ನನ್ನ ಬುದ್ಧಿ ನಂಗೆ ಗೊತ್ತು ಅಂತೀನಲ್ಲ, ಗೊತ್ತು ಅಂದ್ರೆ ಏನರ್ಥ? ನನ್ನ ಬುದ್ಧಿ ಏನೇನು ಮಾಡ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ವಾ? ದೃಶ್ಯದಂತೆ ನಾವು ನಮ್ಮ ಕಣ್ಣಿನಲ್ಲಿ ಹೊರಗಡೆ ನೋಡುವ ದೃಶ್ಯದಂತೆಯೇ ನಮ್ಮ ಮನಸ್ಸು ಮಾಡುವ ಕೆಲಸಗಳು ನಮಗೆ ಗೊತ್ತಾಗುತ್ತದೆ. ಆದರೆ ಆ ಬುದ್ಧಿಗೆ ನಾನು ಗೊತ್ತಾಗ್ತೀನ? ಇಲ್ಲ. ಆದರೆ ಯಾವುದು ನನಗೆ ದೃಶ್ಯವೋ ಆ ದೃಶ್ಯಕ್ಕೆ ನಾನು ದೃಶ್ಯವಲ್ಲ. ಸಿ ಹೌದಲ್ವೋ? ನೋಡುವ ನೋಟವು ಯಾವಾಗಲೂ ನೋಟಕನಾಗಲಾರದು. ಹೌದಲ್ವೋ? ಅದರಿಂದ ಇಲ್ಲಿ ಚಿಂತಕ, ಭಾವುಕ ಇದೆಲ್ಲ ಏನಿದೆ, ಕ್ರಿಯೆ ಏನಿದೆ, ಇದೆಲ್ಲವೂ ಕೂಡ ಯಾವುದರಲ್ಲಿ ನಿವೃತ್ತಿಯಾಗಿ ಬಿಡುತ್ತದೋ ಅವಾಗ ನಿಮಗೆ ಇದು ಗೊತ್ತಾಗ್ಬಿಡುತ್ತೆ. ಚಿಂತಕ ನಾನೇ, ಭಾವಕ ನಾನೇ, ಕ್ರಿಯಾಶೀಲನಾಗಿರ್ತಕ್ಕಂಥವ್ ನಾನೇ ಅಂತೆಲ್ಲ ನಾನು ಅಂತ ಇದ್ದೀನಲ್ಲ, ಅದೆಲ್ಲವೂ ನನ್ನಿಂದ ಆಗಲ್ಪಡುವುದೇ ಹೊರತು ಅದಾವುದರಿಂದಲೂ ನನ್ನ ಪ್ರತಿಷ್ಠಾಪನೆ ಆಗಲಾರದು. ಆದ್ದರಿಂದ ಇಲ್ಲಿ ಹೇಳ್ತಕ್ಕಂಥದ್ದು ಪರಿಚ್ಛಿನ್ನ ಆದ್ಮೇಲೆ ಈಗ ಹೇಳಿದ ಪದ ದೃಶ್ಯತ್ವ. ದೃಶ್ಯತ್ವಾತ್ ನಾನು ನನ್ನ ಮನಸ್ಸನ್ನು ಎಲ್ಲ ದೃಶ್ಯಗಳಂತೆಯೇ ಅದನ್ನು ನೋಡುತ್ತ, ಆತ್ಮವು ಅದನ್ನು ನೋಡಬಲ್ಲದು. ಆದರೆ ಆ ಬುದ್ಧಿಯು ಅದನ್ನ ದೃಶ್ಯದಂತೆ ನೋಡಲಾಗದು. ಆದ್ದರಿಂದ ದೃಶ್ಯತ್ವವುಳ್ಳತಕ್ಕಂಥ ಬುದ್ಧಿಯು ದೃಶ್ಯಕ್ಕೆ ವಿಷಯ ಅಲ್ಲದ ಆತ್ಮವನ್ನ ಎಂದಿಗೂ ನೋಡಲಾರದು. ಆದ್ದರಿಂದ ದೃಶ್ಯತ್ವವುಳ್ಳತಕ್ಕಂತಹ ವಿಜ್ಞಾನಮಯ ಕೋಶವು ದೃಶ್ಯವಲ್ಲದ ಆತ್ಮವನ್ನ ನೋಡಲ, ಆದ್ದರಿಂದ ಅದು ಎಂದಿಗೂ ಆತ್ಮವಾಗಲಾರದು. ಆಮೇಲೆ ವ್ಯಭಿಚಾರಿತ್ವ. ಅಂದ್ರೆ ವ್ಯಭಿಚಾರಿತ್ವ ಅಂದ್ರೆ ಅರ್ಥ ಏನು ಅಂದ್ರೆ ಆಗಾಗ್ಯ ಕಂಡುಕೊಳ್ಳುವುದು ಅಂತ ಇಲ್ಲಿ ಅರ್ಥ. ನೋಡಿ, ಯಾವಾಗಲೋ ಒಮ್ಮೊಮ್ಮೆ ಕಾಣುವುದು. ಹೌದಾ? ಒಮ್ಮೆ ಅಂದ್ರೆ ಅರ್ಥ ಏನು? ಇದನ್ನ ಇವಾಗ ನಾವೇನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ, ನಾವು ಚಂದ್ರದಲ್ಲಿ ನಿದ್ದೆ ಮಾಡುತ್ತಿರುವಾಗ ಸುಷುಪ್ತಿಯ ಅವಸ್ಥೆಯಲ್ಲಿ ಬುದ್ಧಿ ಇತ್ತೋ ಇಲ್ಲ? ಅದು ಯಾವಾಗ ಕಾಣಿಸಿಕೊಂಡಿತ್ತೋ? ಎಚ್ಚರವಾದದಲ್ಲಿ. ಜಾಗ್ರತಾವಸ್ಥೆಯಲ್ಲಿ ಕಾಣಿಕೊಂಡಿರ್ತಕ್ಕಂತಹ ಬುದ್ಧಿಯು ನಿದ್ರಾವಸ್ಥೆಯಲ್ಲಿ ಇಲ್ಲ. ಅದು ಈಗ ಕಾಣುತ್ತದೆ, ಆಗ ಕಾಣುವುದೇ ಇಲ್ಲ. ಆದರೆ ಆತ್ಮವು ಶುದ್ಧ ಆತ್ಮವು ಆಗಲೂ ಇತ್ತು, ಈಗಲೂ ಇದೆ. ಆದ್ದರಿಂದ ಅವಸ್ಥಾತ್ರಯಗಳಿಗೂ ಸಾಕ್ಷಿಯಾಗಿರತಕ್ಕಂಥ ಆತ್ಮವು ಈ ಸುಷುಪ್ತಾವಸ್ಥೆಯಲ್ಲಿ ಇಲ್ಲದೇ ಇರತಕ್ಕಂಥ ಬುದ್ಧಿ ಏನಿದೆ, ವಿಚಾರತ್ವ ಇದೆಯಲ್ಲ, ಆ ಬುದ್ಧಿ ಎಂದಿಗೂ ಆತ್ಮವಾಗಲಾರದು. ಆತ್ಮವು ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾಸ್ಥಿತಿಯಲ್ಲಿ ನಾವು ನಿದ್ದೆ ಮಾಡ್ತಾ ಇರುವಾಗಲೂ ಕೂಡ ಬುದ್ಧಿ ಇಲ್ಲ, ಅಲ್ಲಿ ಅಂತಃಕರಣವೇ ಇಲ್ಲ, ಬಾಹ್ಯಕರಣಗಳಿಲ್ಲ, ಶರೀರಗಳಿಲ್ಲ, ಶರೀರ ಭಾವವಿಲ್ಲ, ಅದರ ವಿಕಾರಗಳಿಲ್ಲ, ಯಾವುದೇ ಅನುಭವ ಏನೂ ಇಲ್ಲ ನಿದ್ದೆ ಮಾಡುವಾಗ. ಹೌದಾ? ನೀವಿದ್ದೀರೋ ಇಲ್ವಾ?
ಹಾಗಾದ್ರೆ ನೀವೇನಾಗಿದ್ದೀರಿ? ಶರೀರವಾಗಿದ್ದೀರಾ? ಇಲ್ಲ, ಅಲ್ಲಿ ಶರೀರದ ಪ್ರದರ್ಶನವೇ ಇಲ್ಲ, ಅಲ್ಲಿ ದೃಶ್ಯವೇ ಇಲ್ಲ, ಅಲ್ಲಿ ಯಾವುದೇ ಅನ್ನು ಕಾಣುವ ಸ್ಥಿತಿಯೇ ಇಲ್ಲ. ಆದರೆ ಕಾಣುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವುದನ್ನೂ ಕಾಣುತ್ತಿರುವ ನೀವು ಅಲ್ಲಿದ್ದೀರಿ, ಹೌದಲ್ವೋ? ಹಾಗಾದರೆ ಅದು ಆ ನಿದ್ದೆಯಲ್ಲಿ ಇಲ್ಲದೇ ಇರತಕ್ಕಂಥ ಬುದ್ಧಿಯೋ? ಅದಕ್ಕೋಸ್ಕರ ಅಲ್ಲಿ ವ್ಯಭಿಚಾರ ಬರೆದಿರೋದು, ಒಮ್ಮೆ ಕಾಣುತ್ತದೆ ಒಮ್ಮೆ ಕಾಣುವುದಿಲ್ಲ ಅಂತ ಅರ್ಥ. ಅಂದರೆ ಅವಸ್ಥಾತ್ರಯಗಳಲ್ಲಿ ನಿದ್ರೆಯಲ್ಲಿ ಕಾಣದೇ ಇರುವ ಬುದ್ಧಿಯೋ ಎಲ್ಲ ಅವಸ್ಥೆಗಳಲ್ಲಿಯೂ ತನ್ನನ್ನು ತಾನು ಯಾವಾಗಲೂ ಸದಾ ಸರ್ವದಾ ಪ್ರಕಾಶಮಾನವಾಗಿರತಕ್ಕಂಥ ಆತ್ಮವಾಗಲಾರದು. ಆದ್ದರಿಂದ ವಿಜ್ಞಾನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಆಮೇಲೆ ನಿತ್ಯ ಇಷ್ಯತೆ, ಇಷ್ಟರ ಮೇಲೆ ಆತ್ಮವು ನಿತ್ಯ, ಈ ಬುದ್ಧಿಯೋ ವಿಜ್ಞಾನಮಯ ಕೋಶವೋ ಅನಿತ್ಯ, ಹೌದಲ್ವಾ? ನಿತ್ಯವಲ್ಲ, ಯಾಕೆ? ಇದಕ್ಕೆ ಸತ್ಯತ್ವವಿಲ್ಲ ಮತ್ತೆ ನಿರಂತರತ್ವ ಇಲ್ಲ, ಆದ್ದರಿಂದ ಇದು ನಿತ್ಯವಲ್ಲ. ಆತ್ಮವು ಚೈತನ್ಯವು ಯಾವಾಗಲೂ ಇರೋದು. ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಆದರೆ ಇದಾಗಲ್ವಲ್ಲ. ಆದ್ದರಿಂದ ವಿಜ್ಞಾನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಈಗ ನಿರ್ಣಯಾತ್ಮಕವಾಗಿ ಬಂದ್ಬಿಡೋಣ, ಎಲ್ಲನೂ ಸೇರಿಸಿ ವಂದನೆ ಮಾಡ್ಕೊಂಬಿಡೋಣ. ಈ ಜಗತ್ತಲ್ಲಿ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಎರಡೇ ಇಟ್ಕೊಳ್ಳಿ, ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಪದಾರ್ಥ, ಒಂದು ಪರಮಾರ್ಥ. ಇಡೀ ಜಗತ್ತು ಅಂದರೆ ನಾನು ಅನ್ನುವ ಈ ಶರೀರದಿಂದ ಒಳಗೆ ಇರುವ ಅಂತಃಕರಣ, ಹೊರಗಿರುವ ಬಾಹ್ಯಕರಣ, ವಿಷಯಗಳು, ವ್ಯವಹಾರಗಳು, ಸಂಸಾರಗಳು, ಹೊರಗಡೆ ಇರತಕ್ಕಂಥ ಎಲ್ಲ ಓಡಾಡುವ ಓಡಾಡದೇ ಇರುವ ಸಕಲ ಚರಾಚರ ವಸ್ತುಗಳು ಎಲ್ಲವೂ ಪದಾರ್ಥ. ನಾವು ಹಾಗಾದ್ರೆ ಎಲ್ಲಿದ್ದೀವಿ? ಪದಾರ್ಥದಲ್ಲಿದ್ದೇವೆ, ವಸ್ತು ಪ್ರದರ್ಶನದಲ್ಲಿದ್ದೇವೆ. ಆದರೆ ಇದು ಅಸದ್ ವಸ್ತು ನಾವಿರೋದು, ಹೌದಲ್ವ? ಒಂದು ಏನಾಯ್ತು, ಒಂದು ಪದಾರ್ಥ, ಇನ್ನೊಂದು ಪರಮಾರ್ಥ. ಪದಾರ್ಥವು ಜಡ, ಪರಮಾರ್ಥವು ಚೈತನ್ಯ. ಪರಮಾರ್ಥದ ಸಂಪರ್ಕದ ಕಾರಣದಿಂದಲೇ ಈ ಜಡವು ಪದಾರ್ಥವು ಚಲಿಸಿದಂತೆ ಬಂದಂತೆ ಇರಿದಂತೆ ಕಾಣುತ್ತದೆ, ಅದು ಸಂಸಾರ. ತುಂಬ ಸುಲಭ ನೋಡಿ, ಪದಾರ್ಥ ಜಡ. ಶರೀರ ಅನ್ನೋದೇನು? ಪದಾರ್ಥ. ಭೂಮಿ, ನೀರು, ಗಾಳಿ, ಬೆಂಕಿ ಎಲ್ಲ ಏನು? ಪದಾರ್ಥ. ಅದು ಪರಮಾರ್ಥವಲ್ಲ, ಹೌದಲ್ಲ? ಆಕಾಶ, ಭೂಮಿ ಎಲ್ಲ ಏನಿದೆ, ಪಂಚಭೂತಗಳೇನು? ಪದಾರ್ಥ. ಪದಾರ್ಥ ಅಂದ್ರೆ ಏನು ಹೇಳಿದೆ? ಜಡ, ಹೌದಲ್ವೋ? ಸೊ ಪಂಚಭೂತಗಳು ಜಡ, ಪಂಚಭೂತಗಳಿಂದ ಆಗಿರತಕ್ಕಂಥ ಪ್ರಪಂಚವು ಜಡವೇ. ಆದರೆ ಪಂಚಭೂತಗಳಿದೆಲ್ಲ ಆಯ್ತಲ್ಲ ಆಯ್ತಲ್ಲ ಅಂತ ನೀವು ಹೇಳ್ತಾ ಇರೋದು ಯಾವ ಕಾರಣದಿಂದ? ಪರಮಾರ್ಥವಾಗಿರುವ ಚೈತನ್ಯದ ಕಾರಣದಿಂದ. ಜಡವು ಚೈತನ್ಯದಂತೆ ಕಾಣುವುದಕ್ಕೆ ಕಾರಣವು ಪರಮಾರ್ಥ. ಸೊ ನಮಗೆ ಈ ಪದಾರ್ಥವನ್ನು ನೋಡಿಕೊಂಡು, ಪದಾರ್ಥವನ್ನು ಬಿಟ್ಟು ಇದು ಪದಾರ್ಥ ಅಂತ ತಿಳಿದು ಪರಮಾರ್ಥವನ್ನು ತಿಳಿದುಕೊಳ್ಳುವುದೇ ನನ್ನನ್ನು ನಾನು ಅರಿತುಕೊಳ್ಳುವ ಏಕೈಕ ಮಾರ್ಗ. ಇರದೇ ಎರಡು ನೋಡಿ, ಒಂದು ಪದಾರ್ಥ, ಒಂದು ಪರಮಾರ್ಥ. ಪರಮಾರ್ಥವು ಚೈತನ್ಯ, ಅದು ನಾನು, ಅಹಂ. ಅರ್ಥ ಆಯ್ತಲ್ಲ, ನಿಜವಾದ ನಾನು. ಆದರೆ ಪದಾರ್ಥ ಅಂದರೆ ಈ ಪರಮಾರ್ಥವನ್ನು ಅವಲಂಬಿಸಿಕೊಂಡು ಬಂದು ಹೋದಂತೆ ಇರತಕ್ಕಂಥ ಭಾಸ ಮಾತ್ರ, ಚಿದಾಭಾಸ ಮಾತ್ರ. ಯಾವಾಗ ಇದು ಚಿದಾಭಾಸ ಅಂತ ನಿಮಗೆ ಜ್ಞಾನದಲ್ಲಿ ಸಮ್ಯಕ್ ಜ್ಞಾನದಿಂದ ಬಂದು ಬಿಡುತ್ತದೋ, ಪರಮಾರ್ಥ ಯಾರು? ನೀವೇ ಅಲ್ವಾ? ಸೊ ಇದೆಲ್ಲದರ ಪರಮಾರ್ಥದ ಮುಖ್ಯವಾದ ಗುಟ್ಟೇನು? ಅದೇ ಬಿಡುಗಡೆ, ಮೋಕ್ಷ, ಹೌದು, ಅದೇ ಆತ್ಮಜ್ಞಾನ ಅಂತ ಹೇಳಬೇಕು. ಆದ್ದರಿಂದ ಈಗ ನಾವು ಅರ್ಥ ಮಾಡ್ಕೊಂಡಿರೋದೇನು, ಪದಾರ್ಥಗಳೆಲ್ಲವೂ ಅಂದರೆ ಪ್ರಪಂಚವೆಲ್ಲವೂ ನಾಮರೂಪಕ್ಕಿಂತ ಕೂಡಿದೆ. ನಾಮರೂಪಗಳಲ್ಲಿರ್ತಕ್ಕಂಥದ್ದೆಲ್ಲವೂ ಪದಾರ್ಥ, ವಸ್ತು. ಆದರೆ ಆ ವಸ್ತುವೆಲ್ಲವೂ ಅಸದ್ವಸ್ತು. ಆ ಅಸದ್ವಸ್ತುವಿನಲ್ಲಿ ಯಾವ ವಸ್ತು ಇದೆಯೋ ಅದರ ಕಾರಣದಿಂದ, ಆ ಚೈತನ್ಯದ ಕಾರಣದಿಂದ ಎಲ್ಲವೂ ಹುಟ್ಟಿದಂತೆ, ಇದ್ದಂತೆ, ಹೋದಂತೆ, ಬಂದಂತೆ ಕಾಣುತ್ತದೆ. ಆದ್ದರಿಂದ ಈ ದೃಶ್ಯ ಪ್ರಪಂಚ ಏನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಚಲನ ಚಿತ್ರ, ಚಲನ ದೃಶ್ಯ ಮಾಧ್ಯಮ. ಇದಕ್ಕೆ ಚಾಲಕ ಶಕ್ತಿ ಯಾವುದರಿಂದ ಬಂದಿತೋ ಅದು ಪರಮಾರ್ಥ. ಅರ್ಥ ಆಯ್ತಲ್ಲ ನಮಗೆ? ಆದ್ದರಿಂದ ಈ ಪದಾರ್ಥದಲ್ಲಿ ನಮಗೆ ಸಿಗತಕ್ಕಂಥ ಯಾವುದೇ ಸುಖವಾಗಲಿ, ದುಃಖವಾಗಲಿ, ಪುಣ್ಯವಾಗಲಿ, ಪಾಪವಾಗಲಿ, ಸ್ವರ್ಗವಾಗಲಿ, ನರಕವಾಗಲಿ, ಸಂಬಂಧಗಳಾಗಲಿ, ಸಂಬಂಧದಿಂದ ಬರುವ ಜ್ಞಾನವಾಗಲಿ, ಅದೆಲ್ಲವೂ ಪದಾರ್ಥ ಜ್ಞಾನ ಮಾತ್ರ, ಜಡಜ್ಞಾನ ಮಾತ್ರ. ಅದನ್ನ ಎಲ್ಲ ವೇದಾಂತದಲ್ಲಿ ಏನು ಹೇಳಿದ್ರು? ಮಿಥ್ಯಾ ಜ್ಞಾನ ಅಂತ ಹೇಳಿದ್ರು. ವಿವೇಕದಿಂದ ನೀವು ಜನ ಬಿಡಿಸ್ಕೊಂಡ್ರಿ, ಅವಾಗೇನಾಯ್ತು? ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ ಇತ್ಯೇವಂ ರೂಪೋ ವಿನಿಶ್ಚಯ. ವಿನಿಶ್ಚಯ ಆಯಿತು, ಸುಪ್ರೀಂ ಕೋರ್ಟ್ ಬರೀ ನಿಶ್ಚಯ ಅಲ್ಲ, ವಿನಿಶ್ಚಯ. ಇಟ್ ಈಸ್ ಡೆಫಿನೆಟ್ ವೆದರ್ ಯು ನೋ ಆರ್ ಯು ಡೋಂಟ್ ನೋ, ವೆದರ್ ಯು ಡಿಸ್ಕಸ್ ಆರ್ ಡಿಸ್ಗಸ್ಟ್.
ನೀವು ಡಿಸ್ಕಸ್ ಮಾಡಿದ್ರು ಅಷ್ಟೇ, ಡಿಸ್ಗಸ್ಟ್ ಆದರೂ ಅಷ್ಟೇ, ಇದು ಸತ್ಯ ಇದು ಸತ್ಯ ಇದು ಸತ್ಯ ಅಂತ ವಿವೇಕ ಪ್ರಮಾಣ ಮಾಡಿ ಹೇಳ್ತಾ ಇದೆ, ವಿವೇಕ ಚೂಡಾಮಣಿ ಹೇಳ್ತಾ ಇದೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಇಲ್ಲಿ ತನಕ ನಾವೇನು ವಿಜ್ಞಾನ ಮೇಲೆ ನಮ್ಗೆ ಏನು ಅನುಭವ ಅಂದ್ಕೊಂಡಿದ್ದೀವೋ, ನಾನು ಎಷ್ಟೊಂದು ಕಷ್ಟಪಟ್ಟೆ, ನಾನು ಬಡವ್ರ ಮನೇಲಿ ಹುಟ್ಟಿದ್ದೆ, ನನಗೆ ತಿನ್ನಕ್ಕೆ ಇರಲಿಲ್ಲ, ನಾನೇನು ಅದಾಯ್ತು ಇದಾಯ್ತು ಎಲ್ಲ ಏನೇನು ಹೇಳ್ತಾ ಇದ್ದೀವೋ, ಇದೆಲ್ಲವೂ ಮಿಥ್ಯಾಜ್ಞಾನ. ಇದನ್ನು ನಾವು ಎಷ್ಟು ತಿಳಿದುಕೊಂಡರು, ಎಷ್ಟು ಇದನ್ನು ಗಟ್ಟಿ ಮಾಡಿಕೊಂಡರು, ಇದರಲ್ಲಿ ಎಷ್ಟೇ ಪರಿಣಿತಿ ಮಾಡಿದರು ಕೂಡ ನಮಗೆ ಇದರಿಂದ ಯಾವುದೇ ರೀತಿಯ ದುಃಖ ನಿವಾರಣೆಯೂ ಆಗೋದಿಲ್ಲ. ದುಃಖ ನಿವಾರಣೆ ಆಗಬೇಕಾದದ್ದು ನಮಗೆ ಬದುಕಿರುವಾಗಲೇ, ಮಾನವ ಜನ್ಮದಲ್ಲೇ, ಈಗಲೇ, ಈ ಕ್ಷಣವೇ, ಗುರುವಾರವೇ, ಆರೂವರೆಗೆ, ಏಳುವರೆಗೂ ಅಲ್ಲ, ಆಗ್ಬೇಕು ಬೇಡುವ? ಇದೇ ಮನುಷ್ಯಂಗೆ ಬೇಕಾಗಿರೋದು ಗೋಳಾಡೋದು. ನಾವೆಲ್ಲ ಹಳೆದೆಲ್ಲ ನೆನೆಸ್ಕೊಂಡು ನಾವು ಗೋಳಾಡ ಅಲ್ವಾ, ನಮ್ಮ ತಂದೆ ಕಾಲದಲ್ಲ ಆಗಿತ್ತು, ನಮ್ಮ ತಾಯಿ ನೋ, ಆ ಕಾಲ ಈ ಕಾಲ ಏನಿಲ್ಲ, ಕಾಲವೋ ಆನಾದೆ. ನಾನು ಯಾವ್ದು ಕಂಟುಕೊಂಡಿದ್ದೀನಿ ನೋ ಅಂತ ನನಗೆ ಗೊತ್ತಾಗಬೇಕಾದ್ರೆ ಇದ್ಯಾವುದು ಎಸ್ ಅಲ್ಲ ಅಂತ ಗೊತ್ತಾಗಬೇಕು. ಇದೆಲ್ಲ ಎಸ್ ಅಂತ ಗೊತ್ತಾಗೋದಲ್ಲ, ಇದ್ಯಾವುದು ನೋ ಅಂತನೂ ಅಲ್ಲ, ಅದಲ್ವೋ. ನಾನು ನೋ ಅಂತ ಇದಕ್ಕೆಲ್ಲ ಹೇಳಬೇಕಾದ್ರೆ ನಾನು ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನೋ ಅನ್ನೋದು ಗೊತ್ತಾಗಬೇಕು. ನೇತಿ 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 ಅಂತ ಹೌದಲ್ವೋ. ಇದೆಲ್ಲದಕ್ಕೂ ಏನಿದೆ, ತಾತ್ಕಾಲಿಕತೆ ಇದೆ, ಅಶಾಶ್ವತೆ ಇದೆ, ಹೌದಲ್ವೋ. ಕ್ಷಣಿಕವಾಗಿದೆ, ಭಂಗುರವಾಗಿದೆ, ಭ್ರಾಂತಿಯಿಂದ ಕೂಡಿದೆ, ಕಲ್ಪನೆಯಿಂದ ಕೂಡಿದೆ. ನೀವು ಬೇಕಾದ್ರೆ ನೋಡಿ, ಹೌದ, ಯಾವುದಕ್ಕೂ ನಿತ್ಯತ್ವ ಇಲ್ಲಮ್ಮ. ಬೇಕಾದ್ರೆ ನೋಡಿ, ನೀವು ದುಃಖ ಪಡ್ತೀರಿ, ಯಾವಾಗಲೂ ದುಃಖ ಪಡ್ತೀರಾ, ಅಂದಮೇಲೆ ಏನಾಯ್ತು, ಅಶಾಶ್ವತ. ನಿಮ್ಮ ದುಃಖ ಏನಾಯ್ತು, ಕ್ಷಣಿಕ. ಹೋಲಿ ಸುಖ, ಸುಖ ಯಾವಾಗಲೂ ಸುಖವಾಗಿದ್ದೀರಾ, ಇಲ್ಲ, ಆದರೆ ಏನಾಯ್ತದೋ, ಕ್ಷಣಿಕ, ಅನಿತ್ಯ. ಹೌದಲ್ವೋ, ಯಾಕೆ ಅದೆಲ್ಲೋ ಅನಾತ್ಮವನ್ನು ಅವಲಂಬಿಸಿರೋದ್ರಿಂದ ಅನಿತ್ಯ. ಅದು ಹಸಿವು ಯಾವಾಗಲೂ ಹಸಿವಾಗತ್ತಾ, ಇಲ್ಲ. ಹಸಿವಾದಾಗ ಏನು ಮಾಡ್ತೀರಿ, ಊಟ. ಊಟ ಆದ್ಮೇಲೆ ಏನಾಯ್ತು, ಹೊಟ್ಟೆ ತುಂಬು. ಯಾವಾಗಲೂ ಹೊಟ್ಟೆ ತುಂಬಿದ್ಯಾ, ಇಲ್ಲ. ಯಾವಾಗಲೂ ಹೊಟ್ಟೆ ತುಂಬಿದ್ರೆ ಕಾಯಿಲೆ, ಯಾವಾಗಲೂ ಹೊಟ್ಟೆ ಹಸಿತಾ ಇದ್ರೆ ಕಾಯಿಲೆ. ಮನುಷ್ಯಂಗೆ ಬರೀ ಕಾಯಿಲೆ 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 ಕಾಯಿಲೆ. ಏನಾದ್ರು ಇದೆ ಅನ್ಕೋತೀರಿ, ಅದು ಸ್ವಲ್ಪ ತರ ಅದು ಇರೋದೇ ಇಲ್ಲ. ಯಾವುದೋ ಒಂದು ಇಲ್ಲ ಅನ್ಕೋತೀರಿ, ಸ್ವಲ್ಪ ತಾಗಲೇ ಬಂದ್ಬಿಡ್ತು. ಯಾಕೆ ಹೀಗೆ, ಅದು ಇರುವುದೇ ಹಾಗೆ, ಏನು ಗೋಳಾಡಬೇಕಾಗಿಲ್ಲ. ನಾವು ಏನನ್ನು ಉದ್ಧಾರ ಮಾಡ್ತೀವಿ ಅನ್ಕೊಂಡಿದ್ದೀವಿ ಇನ್ನೋ, ಇಲ್ಲಿ ನೀವೇನೂ ಮಾಡಲಾರಿರಿ. ಹೌದಲ್ವಾ, ಜೀವವು ಶರೀರದಲ್ಲಿ ಅಸ್ವತಂತ್ರ. ಸುಮ್ಮನೆ ಅನ್ನೋದಷ್ಟೇ, ಹಾಗೆ ಹೀಗೆ ಆಗ್ಬಿಡ್ತೀನಿ, ಏನೂ ಆಗಲ್ಲ. ಚಿನ್ನದ ಗಡಿಯಾರ ಕಟ್ಕೋಬೋದು, ಕಿವಿ ಹಾಲೆ ಹಾಕೋಬೋದು, ನೆಕ್ಲೆಸ್ ಹಾಕೋಬೋದು, ಸೊಂಟಕ್ಕೆ ಟಾಪ್ ಕಟ್ಕೋಬೋದು, ರೇಷ್ಮೆ ಸೀರೆ ಮಾಡ್ಬೋದು. ಹೌದಲ್ವಾ, ಏನನ್ನಾದರೂ ಮಾಡಿ, ಗೋಳಾಡಕ್ ತಪ್ಪ ಅಲ್ವಾ. ಯಾಕೆ ಇಷ್ಟೊಂದು ಅಲಂಕಾರ ಮಾಡಿಕೊಂಡ್ರು ಒಂಥರ ಅಳ್ತಾ ಇದ್ದೀರಿ ಅಂತಂದರೆ, ನೋಡಿ, ನಾವೆಲ್ಲ ರೇಷ್ಮೆ ಸೀರೆ, ನಮ್ಮ ಮಗಳು ಅಮೇರಿಕಾದಲ್ಲಿ ಬಂದೇ ಇಲ್ಲ ಈ ಫಂಕ್ಷನ್, ಅದೇ ಹೋಗ್ಬಿಟ್ಟು ಅಲ್ವಾ. ನೀ ರೇಷ್ಮೆ ಸೀರೆ ತೊಗೊಂಡಾಯ್ತು, ಡಾಬ್ ಹಾಕೊಂಡು, ಆದರೂ ಮಗಳು ಬರಲಿಲ್ವಲ್ಲ ಫಂಕ್ಷನ್ಗೆ ಅಂತ ಅಳೋದಾದರೆ, ಫಂಕ್ಷನ್ ಯಾಕೆ ಮಾಡೋ ಬೆಳಕ್ಕೆ, ಹಾಗೆ ಅಳ್ಬೋದಲ್ಲ ಅಲ್ಲ. ಅದರಿಂದ ಅಳುವುದು ನಮ್ಮ ಸ್ವಭಾವ, ಹೌದಲ್ವ, ನಮ್ಮ ಪ್ರಕೃತಿ. ನಮ್ಮ ಪ್ರಕೃತಿಯು ಜಡ, ಅದರಿಂದ ನಿಜವಾಗ್ಲು ಅಂದ್ರೆ ಜಡಾನೇ ನೋಡ್ಕೊಂಡು ಹೇಳ್ತಾ ಇದೀವಿ ಅಂತ ಅರ್ಥ. ಹಾಗಾದ್ರೆ ಪ್ರತಿಯೊಂದು ಏನೇನಾಗತ್ತೆ ಇದೆಲ್ಲವೂ ಕೂಡ ಕಳೆದುಕೊಳ್ಳುವ ಲೆಕ್ಕ, ಕಳೆದುಕೊಳ್ಳೋದೇ ಇದೆಲ್ಲವೂ ಇರೋದೇ ಕಳೆಯುವ ಲೆಕ್ಕ. ಇಲ್ಲಿ ಕೂಡೋದೇನು ಇಲ್ಲ ಈ ಜಗತ್ತಲ್ಲಿ ಅಂತ ಯಾವನಿಗೆ ಸಮ್ಯಜ್ಞಾನದಿಂದ ಇದು ಬರುತ್ತೋ, ವಿವೇಕಯುಕ್ತವಾದಂಥದ್ದು ನಿಮಗೆ ಜ್ಞಾನ ಯಾವತ್ತು ಎಂದು ಸ್ಫುರಿಸುತ್ತದೆಯೋ ಆಗಲೇ ಆತ್ಯಂತಿಕವಾಗಿ ದುಃಖ ನಿವೃತ್ತಿ, ಆತ್ಯಂತಿಕ ದುಃಖ ನಿವೃತ್ತಿಯೇ ಮುಕ್ತಿ ಅಲ್ಲ. ನಮಗೆ ಮುಕ್ತಿ ಯಾವುದರಿಂದ ಮುಕ್ತಿ ಆಗಬೇಕು, ದುಃಖದಿಂದ ಮುಕ್ತಿ ಆಗಬೇಕು. ದುಃಖ ಯಾವ ಕಾರಣದಿಂದ ಇದೆ, ಅನಾತ್ಮ ವಸ್ತುವನ್ನೇ ನಾನು ನನ್ನದು ತಂದ್ಕೊಂಡಿರುವ ಅಜ್ಞಾನದ ಕಾರಣದಿಂದ ಉಂಟಾಗಿರುವ ನಿಜವಾದದ್ದಲ್ಲ. ನಿಜವಾದ ದುಃಖ ಪಡಬೇಕಾದಿಲ್ವೇ ಇಲ್ಲ. ಯಾಕೆ, ನಿಮ್ಮ ಸ್ವರೂಪವು ಆನಂದ ಸ್ವರೂಪ. ಅದು ಕಾರಣದಿಂದ ಮುಂದಿನ ವಾರ ಕೊನೆಯದಾದ ಐದನೆಯದಾದ ಆನಂದಮಯ ಕೋಶವನ್ನ ಏನು ಅಂತ ಭಗವತ್ಪಾದರು ಹೇಳ್ತಾರೆ ಅಂತ ಹೇಳಿ ನಾನು ಇವತ್ತು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಅಲ್ಲಿ ಯೂಸ್ಲೆಸ್ ಫೆಲ್ಲೋ ಅಂತಾರೆ, ಎಲ್ಲ ನೀನು ಹೇಳ್ಬಿಡ್ತೀವಿ, ಹೋಗ ನಾವು ಹೇಳಾಗೆ ಹಾಗಲ್ಲ. ವಿಜ್ಞಾನಮಯ ಕೋಶಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಶಿಷ್ಯ ಪ್ರಶ್ನೆ ಕೇಳಿದ್ದ, ಅದಕ್ಕೆ ಅಷ್ಟೊಂದು ದಿವಸ ಆಗಿದ್ದು. ಇಲ್ಲದೆ ಆನಂದಮಯ ಕೋಶ ಅವತ್ತೇ ಮಾಡಬೇಕಾಗಿತ್ತಲ್ವಾ. ಆದರೆ ವಿಜ್ಞಾನಮಯ ಕೋಶವು ಆತ್ಮವಲ್ಲ ಅನ್ನೋದು ಅರ್ಥ ಆಗೋದಕ್ಕೆ ಇಷ್ಟು ತನಕ ಆಯಿತು. ಅದರೊಳಗಡೆ ಅಥವಾ ಅದರ ಹಿಂದಿನ ಅನ್ನಮಯ ಕೋಶದಿಂದ ಯಾವುದಲ್ಲಾರು ಏನಾದರೂ ಡೌಟ್ ಇದ್ದರೆ ಕೇಳಬೇಕು, ಯಾಕೆಂದರೆ ಮುಂದೆ ಆನಂದಮಯ ಕೋಶವು ನೀವಲ್ಲ ಅನ್ನೋದನ್ನು ಹೇಳಬೇಕಾಗಿದೆ. ಅದಕ್ಕೆ ವಿಜ್ಞಾನಮಯ ಕೋಶ ಗೊತ್ತಾಗಬೇಕು ನಿಮಗೆ. ಅಂದರೆ
ಅನುಭವದಿಂದ ನೀವು ಅನ್ಕೊಂಡಿರೋದು ನೀವಲ್ಲ, ನಿಮ್ಮಿಂದ ಆದ ಅನುಭವವು ನಿಮ್ಮಿಂದಾಗಿದೆ ಮೊದಲು. ಅದರಿಂದ ನೀವು ಇಲ್ಲಿ ಹೆಚ್ಚು ಪ್ರಕಾಶಯುಕ್ತವಾಗಿರೋದು. ಇದರಲ್ಲಿಏನಾದ್ರು ಸಂಶಯ ಇದ್ರೆ ಕೇಳ್ಬೋದು ನೀವು. ಇನ್ನು ಮುಂದೆ ನಿಮಗೆ ದುಃಖ ಪಡೋದಕ್ಕೆ ಯಾವುದೇ ರೀತಿಯಾದ ಚಾನ್ಸ್ ಇಲ್ಲ. ಅಲ್ಲ, ಚಾನ್ಸ್ ಬೇಕಷ್ಟಿದೆ, ಕಾರಣ ಇಲ್ಲ. ಚಾನ್ಸ್ ಅಂದ್ರೆ ಅವಕಾಶ, ಕಾರಣ ಅಂದ್ರೆ ರೀಸನ್ ಅಲ್ವಾ. ನಾವು ಯಾವಾಗಲೂ ನಗತಾಗ್ತಾ ಇರೋದಕ್ಕೆ ಕಾರಣ ಬೇಡವಂತೆ, ಆದ್ರೆ ದುಃಖ ಪಡೋದಕ್ಕೆ ಕಾರಣ ಬೇಕು. ಎಷ್ಟಿದೆ? ಕೋಟಿ ಇದೆ. ಯಾಕೆ? ಅದಕ್ಕೋಸ್ಕರ ಈ ಜಗತ್ತನ್ನ ದುಃಖ ಅಲೆಯ ಅಂತ ಕರೆದಿರೋದು. ಈ ನಮ್ಮ ಸಂಸಾರವು ಸಂಸಾರ ಸಾಗರ ಹೆದರ್ಸಕ್ಕೆ ಅದು ಬೇರೆ, ಹೆದರ್ಕೋಬೇಡಿ, ಏನಿಲ್ಲ. ಹೌದಾ? ಚಳಿಯೇನು ಮಳೆಯೇನು? ಆ ಅದರಿಂದ ನಾವು ಇವಾಗ ಮುಳುಗ್ತಾ ಇರೋನು ಚಳಿಯೇನು ಮಳೆಯೇನು ಅಂತ ಹೇಳಬಾರ್ದು. ಅದಲ್ವಾ, ಈಜು ಬಲ್ಲವನಿಗೆ ಚಳಿಯೇನು ಮಳೆಯೇನು ಅನ್ನಿ, ನಾವು ತೇಲ್ಬೇಕು ತಾನೇ. ಸಿ, ಸಂಸಾರದಲ್ಲಿ ಈಜಬೇಕು, ಇದ್ದು ಆ ಇದ್ದು ಜಯಿಸೋದೇನಿಲ್ಲ ಅಂತ ಗೊತ್ತಾಗಬೇಕು. ಏನಿದೆ ಜಯಿಸೋದು ಸ್ವಲ್ಪ ಹೇಳಿ. ಅದು ಹೇಳಿರೋದು ಏನೋ ಜಯಿಸಕ್ಕೆ ಇದೆ ಅಂತ ತಿಳ್ಕೊಂಡು ಮಾಡ್ಲಿ ಅಂತ ದಾಸರ ಉದ್ದೇಶ. ಇಲ್ದ್ರೆ ಈಜೋದೇ ಇಲ್ವಲ್ಲ. ಈಜಬೇಕು, ಇದ್ದು ಜಯಿಸಬೇಕು ಅಂದ್ರೆ ಅರ್ಥ ಜಯಿಸಬೇಕಾದದ್ದು ಏನನ್ನ? ನನ್ನನ್ನ. ನಾನು ಯಾವುದನ್ನ ನಾನು ಅಂದ್ಕೊಂಡಿದ್ದೀನೋ, ಅಜ್ಞಾನದಲ್ಲಿದ್ದೀನೋ, ಅಜ್ಞಾನವನ್ನು ಜಯಿಸಬೇಕು ಅಂತ ಅರ್ಥ ಮಾಡ್ಬೇಕು. ಇಲ್ಲೇ ದಾಸರಿ ಏನು ತಪ್ಪಾಗಿ ಹೇಳಿದಾರೆ? ಇಲ್ಲ, ಹೇಳಕ್ ಸಾಧ್ಯವೇ ಇಲ್ಲ. ಹೌದಲ್ವೋ? ಅವರೆಲ್ಲರೂ ಆ ಮಾರ್ಗದಲ್ಲಿ ಬಂದು ತೇಲುತ್ತಿರುವವರು. ಇಲ್ಲಿ ತೇಲಬೇಕು ಅನ್ನುವ ಕಾರಣದಿಂದ ಹೇಳ್ತಾ ಇದ್ದಾರೆ. ಪ್ರಶ್ನೆಗಳು ಏನಿಲ್ಲ ಅನ್ಕೋತೀನಿ. ಇಲ್ಲಿವರೆಗೂ ಏನಾದ್ರು ಇದೆಯಾ ನಿಮ್ಮ ಕಡೆ? ಯಾರೋ ಗಂಡಸರು ಹೇಳಿದ್ರು ನೀವೇನು ಹೆದರ್ಕೋಬೇಕಾಗಿಲ್ಲ, ನೀವು ಕೇಳ್ಬೋದು. ಅದು ನಿಮ್ಗೆ ಏನಿಸುತ್ತೆ? ಅವರೇ ಇಲ್ಲ ಅಂದ್ಮೇಲೆ ನಾವ್ಯಾಕಿದೆ ನಾನು ಆ ಥರ. ಓಕೆ ಓಕೆ. ವಿಜ್ಞಾನಮಯ ಕೋಶವು ಎಂದಿಗೂ ಆತ್ಮವಾದರೂ ಆರದು, ನಿರ್ಣಯ ಆಗೋಯ್ತಾ? ಗ್ಯಾರಂಟಿನಾ? ಇನ್ನೆಂದು ಯಾರ ಹತ್ರನು ಉಸಿರೆತ್ಕೊಡುದು ನೀವು ವಿಜ್ಞಾನ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಅದೇ ಒಂದು ಪ್ರಶ್ನೆ, ಏನು ಪರವಾಗಿಲ್ಲ. ಇದೆಯಾ ಇನ್ನೇನಾದ್ರು ಹೇಳೋದಿದೆಯಾ ಅಮ್ಮ ಬಾಕಿ? ವಿಜ್ಞಾನಮಯ ಕೋಶ ಇದೆಯಾ? ಅಲ್ಲ, ಅಸ್ಪರ ವಿಜ್ಞಾನಮಯ ಕೋಶ ಇಸ್ಕಂತ ಏನೂ ಇಲ್ಲ. ಆಯಿತು, ಹಾಗಾದ್ರೆ ನಾವೀಗ ಮಂಗಳಾಚರಣೆ ಮಾಡೋಣ.